ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸತೀಶ್ ಹೋಗ ವಿಜಯಪಥ ಯೂಟ್ಯೂಬ್ ಚಾನಲಿಂದ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿ ಎ ಪಿ ಡಿ ಒ ಗ್ರೂಪ್ ಸಿ ಸೇರಿದಂತೆ ಅನೇಕ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ನಿಮಗೆಲ್ಲ ಹಾಗೆ ಗ್ರೂಪ್ ಸಿ ಎಕ್ಸಾಮಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಅನ್ನೋದು ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಆಗಿದೆ ಹಾಗಾಗಿ ಇವತ್ತಿನ ಈ ಕ್ಲಾಸಲ್ಲಿ ಕಂಪ್ಯೂಟರ್ ಅವೇರ್ನೆಸ್ನ ಪಾರ್ಟ್ ಆಗಿ ಇನ್ಪುಟ್ ಡಿವೈಸ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಓಕೆ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಬೇಕು ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಬೇಕು ಇನ್ಪುಟ್ ಡಿವೈಸ್ಗೆ ರಿಲೇಟೆಡ್ ಆಗಿ ಆಲ್ರೆಡಿ ಪ್ರೀವಿಯಸ್ ಕಂಪ್ಯೂಟರ್ ಕ್ಲಾಸ್ನ ರೀತಿಯಲ್ಲಿ ನಾವು ಥೆರಿಟಿಕಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಅವಶ್ಯಕತೆ ಇದ್ದಲ್ಲಿ ಪ್ರಾಕ್ಟಿಕಲ್ ಆಗಿ ಕೊಡೋ ಕೆಲವೊಂದು ವಿಚಾರಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅದರ ಜೊತೆಗೆ ಪ್ರೀವಿಯಸ್ ಎಕ್ಸಾಮಲ್ಲಿ ಇನ್ಪುಟ್ ಗೆ ರಿಲೇಟೆಡ್ ಆಗಿ ಕೇಳಿರುವಂಥ ಅನ್ನು ಕೂಡ ಅಲ್ಲೇ ಟಾಪಿಕ್ ವೈಸ್ ನಾವು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ ಇದರಿಂದ ನಮಗೆ ಓವರಲ್ ಆಗಿ ಇನ್ಪುಟ್ ಡಿವೈಸ್ಗಳಿಗೆ ರಿಲೇಟೆಡ್ ಆಗಿ ಯಾವುದೇ ಕ್ವಶನ್ ಬಂದರೂ ಕೂಡ ನಾವು ಆನ್ಸರ್ ಮಾಡುವಂಥ ಒಂದು ಸ್ಕಿಲ್ ನಮಗೆ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇದ್ರ ಜೊತೆ ಇನ್ನೊಂದು ವಿಚಾರ ನಾವು ಗಮನಿಸಬೇಕು ಇನ್ಪುಟ್ ಡಿವೈಸ್ಗೆ ರಿಲೇಟೆಡ್ ಆಗಿ ಒಂದು ಕ್ಲಾಸ್ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋಂಥ ಒಂದು ಡೌಟ್ ಕೂಡ ನಿಮಗೆ ಬರ್ತಾ ಇರ್ಬೋದು ಆದರೆ ನಿಮಗೆ ಗೊತ್ತಿರಲಿ ಗ್ರೂಪ್ ಸಿ ಎಕ್ಸಾಮಲ್ಲಿ ಕಂಪ್ಯೂಟರ್ ಗೆ ರಿಲೇಟೆಡ್ ಆಗಿ ತರ್ಟಿ ಕ್ವಶನ್ಸ್ ಬರ್ತವೆ ಅದರಲ್ಲಿ ಆಲ್ಮೋಸ್ಟ್ ಪ್ರತಿ ಕ್ವಶನ್ ಪೇಪರ್ ನೋಡಿದಾಗ ಒಂದು ಕ್ವಶನ್ ಅಲ್ಲಿ ಇನ್ಪುಟ್ ಆರ್ ಔಟ್ಪುಟ್ ಗೆ ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ಇವೆರಡರ ಬಗ್ಗೆ ಸ್ವಲ್ಪ ನೀಟಾಗಿ ಅರ್ಥ ಎಕ್ಸಾಮ್ ಅಲ್ಲಿ ಖಂಡಿತ ಒನ್ ಆರ್ ಟು ಕ್ವಶನ್ ಗ್ಯಾರಂಟಿ ಕರೆಕ್ಟ್ ಆಗಿ ಬಿಡಿಸಬಹುದಾಗಿದೆ ಹಾಗಾದ್ರೆ ಬನ್ನಿ ಮೊದಲನೇದಾಗಿ ಇನ್ಪುಟ್ ಡಿವೈಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಇನ್ಪುಟ್ ಡಿವೈಸ್ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ನಮಗೆ ಕಂಪ್ಯೂಟರ್ನ ವಿನ್ಯಾಸದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ನಿಮ್ಮ ಸ್ಕ್ರೀನ್ ಅಲ್ಲಿ ಒಂದು ಡೈಗ್ರಾಮ್ ಇದೆ ಇನ್ಪುಟ್ ಯೂನಿಟ್ ಇದೆ ಪ್ರೊಸೆಸ್ ಇದೆ ಮತ್ತು ಔಟ್ಪುಟ್ ಯೂನಿಟ್ ಅಂತಿದೆ ಅಂದರೆ ನಾವು ಕಂಪ್ಯೂಟರಿನಿಂದ ಯಾವುದೇ ರಿಸಲ್ಟನ್ನು ಪಡ್ಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾವು ಇನ್ಪುಟ್ ಯೂನಿಟ್ ಮೂಲಕ ನಾವು ಏನು ಮಾಡಬೇಕು ಅದಕ್ಕೆ ಬೇಕಾದಂತಹ ಡಾಟಾವನ್ನು ನಾವು ರಫ್ ಆಗಿ ಅದಕ್ಕೆ ನೀಡಬೇಕು ಆಮೇಲೆ ಅದು ಪ್ರೊಸೆಸ್ಸಾಗಿ ಅದು ನಮ್ಗೆ ಯಾವ ರೀತಿ ಬೇಕೋ ಅದು ಔಟ್ಪುಟ್ಟಾಗಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಥವಾ ಇದನ್ನು ಇನ್ನೂ ಸ್ವಲ್ಪ ಕ್ಲಾರಿಟಿಯಾಗಿ ನಾವು ನೋಡೋದಾದರೆ ಇನ್ಪುಟ್ ಡಿವೈಸ್ಗಳ ಮೂಲಕ ನಾವು ನಮಗೆ ಬೇಕಾದಂಥ ಔಟ್ಪುಟ್ ಪಡ್ಕೊಳ್ಬೇಕಾದ್ರೆ ಆ ಡಿವೈಸ್ಗಳ ಸಹಾಯದಿಂದ ಅಂದರೆ ಇನ್ಪುಟ್ ಡಿವೈಸ್ಗಳ ಸಹಾಯದಿಂದ ಕಂಪ್ಯೂಟರ್ಗೆ ನಾವೇನು ಮಾಡಬೇಕು ರಫ್ ಆಗಿ ಕೆಲವೊಂದು ಡೇಟಾವನ್ನು ನೀಡಬೇಕು ಅಥವಾ ರಫ್ ಆಗಿ ಕೆಲವೊಂದು ದತ್ತಾಂಶಗಳನ್ನು ನೀಡಬೇಕು ಆ ದತ್ತಾಂಶವನ್ನು ತೆಗೆದುಕೊಂಡಂತಹ ಕಂಪ್ಯೂಟರ್ ಪ್ರೊಸೆಸ್ ಮಾಡುತ್ತೆ ಸಿ ಪಿ ಯುನಲ್ಲಿ ಬಂದಾಗ ಅದು ಪ್ರೊಸೆಸ್ ಆಗುತ್ತೆ ಪ್ರೊಸೆಸ್ ಆದ ನಂತರ ಅದು ನಮಗೆ ಔಟ್ಪುಟ್ ಆಗಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಮ್ಮ ದೇಶ ಭಾರತ ಅನ್ನುವಂಥ ಒಂದು ಸೆಂಟೆನ್ಸ್ ಬೇಕಾಗಿದೆ ಅಂತ ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದಂಥ ಇನ್ಪುಟ್ ನಾನು ನೀಡಬೇಕು ಕೀಬೋರ್ಡ್ ಮೂಲಕ ಏನು ಮಾಡ್ತೀನಿ ನಾನು ಒಂದು ವರ್ಡ್ ಫೈಲಲ್ಲಿ ನಾನು ಟೈಪ್ ಮಾಡ್ತಾ ಹೋಗ್ತೀನಿ ನಾನು ಟೈಪ್ ಮಾಡಿರೋದನ್ನು ಏನಾಗುತ್ತೆ ಆಗಿ ಅದು ನನಗೆ ಔಟ್ಪುಟ್ ಆಗಿ ಮಾನಿಟ್ರಲ್ಲಿ ನನಗೆ ಕಾಣಿಸ್ತಾ ಹೋಗುತ್ತೆ ಈ ರೀತಿ ಇನ್ಪುಟ್ ಡಿವೈಸು ಪ್ರೊಸೆಸ್ಸು ಔಟ್ಪುಟ್ ಡಿವೈಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಥವಾ ಅದೊಂದು ಡೈಗ್ರಾಮ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಓಕೆ ಸ್ಪೆಷಲಿ ಇನ್ಪುಟ್ ಡಿವೈಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇರಬೇಕು ಅಂದರೆ ಇಲ್ಲಿ ನೀವು ಕೇವಲ ಇನ್ಪುಟ್ ಡಿವೈಸ್ಗಳಿಗೆ ಯಾವ ಒಂದು ಬೈಪಾಟ್ ಮಾಡ್ಕೊಂಡು ಹೋದ್ರಷ್ಟೇ ಸಾಕಾಗಲ್ಲ ಅದಕ್ಕೆ ರಿಲೇಟೆಡಾಗಿ ಒಂದು ಸ್ವಲ್ಪ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಎಕ್ಸಾಮಲ್ ಇದಕ್ಕೆ ಆಗಿ ಎಷ್ಟೇ ಡಿಫಿಕಲ್ಟ್ ಆಗಿ ಅಥವಾ ಕನ್ಫ್ಯೂಸ್ ಆಗಿ ಕ್ವಶನ್ ಕೂಡ ನೀವು ಆನ್ಸರ್ ಮಾಡ್ಬೋದು ಸಿಂಪಲ್ಲಾಗಿ ಹೇಳೋದಾದರೆ ಕಂಪ್ಯೂಟರ್ಗೆ ಕಚ್ಚಾ ದತ್ತಾಂಶಗಳನ್ನು ಪೂರೈಸುವಂತಹ ಸಾಧನಗಳಿಗೆ ನಾವು ಇನ್ಪುಟ್ ಡಿವೈಸ್ ಅಂತ ಹೇಳೋದು ಅಂದರೆ ಕಂಪ್ಯೂಟರಿಗೆ ನಾವೇನಾದರೂ ರಫ್ ಆಗಿ ಕೆಲವೊಂದು ಡಾಟಾವನ್ನು ನೀಡುವಂತಹ ಸಾಧನಗಳೇನಿದ್ದಾವಲ್ವ ಅಂತಹ ಡಿವೈಸ್ಗಳಿಗೆ ಇನ್ಪುಟ್ ಡಿವೈಸ್ ಅಂತ ಹೇಳೋದು ಅಥವಾ ಇದನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫೈಡ್ ಮಾಡೋದು ಹೇಳೋದಾದರೆ ಇನ್ಪುಟ್ ಡಿವೈಸ್ಗಳ ಮೂಲಕ ಕಂಪ್ಯೂಟರ್ ಕೋಡೆಡ್ ಇನ್ಫಾರ್ಮೇಷನ್ ಸ್ವೀಕರಿಸುತ್ತೆ ಆಮೇಲೆ ಅದು ಪ್ರೊಸೆಸ್ ಆಗುತ್ತೆ ಪ್ರೊಸೆಸ್ ಆದ ನಂತರ ಅದೇನಾಗುತ್ತೆ ಔಟ್ಪುಟ್ಟಾಗಿ ನಮಗೆ ರಿಸಲ್ಟ್ ರೂಪದಲ್ಲಿ ಔಟ್ಪುಟ್ ಡಿವೈಸ್ಗಳ ಮೂಲಕ ಸಿಗುತ್ತೆ ಇಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ಡಿವೈಸ್ ಅಂದರೆ ಏನಂತ ಒಂದು ಸ್ವಲ್ಪ ಕ್ಲಾರಿಟಿ ಸಿಗಬೇಕು ಅಥವಾ ಅದ್ರ ಬಗ್ಗೆ ಡೌಟ್ಸ್ ಇರುತ್ತೆ ಡಿವೈಸ್ ಅಂದರೆ ಏನಿಲ್ಲ ಸಾಧನಗಳಂತ ಹೇಳೋದು ಕಂಪ್ಯೂಟ್ರಿಗೆ ರಫ್ ಆಗಿ ನಾವು ಯಾವುದೋ ಒಂದು ಡಾಟನ್ ನೀಡಲಿಕ್ಕೆ ನಾವು ಯಾವೆಲ್ಲ ಸಾಧನಗಳನ್ನು ಬಳಸ್ಕೊತೇವಲ್ವ ಆ ಎಲ್ಲ ಸಾಧನಗಳಿಗೂ ನಾವು ಏನಂತ ಹೇಳೋದು ಇನ್ಪುಟ್ ಡಿವೈಸ್ ಅಂತ ಹೇಳೋದು ಫಾರ್ ಎಕ್ಸಾಂಪಲ್ ನಮ್ಮ ದೇಶ ಭಾರತ ಅಂತ ನಾನು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಟೈಪ್ ಮಾಡಬೇಕಾದ್ರೆ ನಾನು ಕಂಪ್ಯೂಟರ್ಗೆ ನಾನು ಕಚ್ಚಾ ದತ್ತಾಂಶ ನೀಡಬೇಕು ಓಕೆ ರಫ್ ಆಗಿರುವಂಥ ಡಾಟಾ ನೀಡಲಿಕ್ಕೆ ನಾನು ಕೀಬೋರ್ಡ್ ಬಳಸ್ಕೋತೀನಿ ಕೀಬೋರ್ಡ್ ಒಂದು ಡಿವೈಸು ನಾನು ಅದ್ರ ಮೂಲಕ ಕಚ್ಚಾ ದತ್ತಾಂಶ ಕಂಪ್ಯೂಟರ್ಗೆ ನೀಡ್ತಾ ಇದ್ದೀನಲ್ವ ಹಾಗಾಗಿ ಕೀಬೋರ್ಡ್ಗೆ ನಾನು ನಾನು ಏನಂತ ಹೇಳ್ಬೋದು ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು ಅದೇ ರೀತಿ ಮೌಸ್ಗೂ ಕೂಡ ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು ಮೌಸ್ ಮೂಲಕ ಏನು ಮಾಡ್ಬೋದು ನಾನು ನನಗೆ ಬೇಕಾದಂಥ ಕೆಲವೊಂದು ಆರ್ಡ್ರನ್ನು ನಾನು ಕಂಪ್ಯೂಟರ್ಗೆ ನೀಡ್ಬೋದು ನನಗೆ ಬೇಕಾದದನ್ನು ಸೆಲೆಕ್ಟ್ ಮಾಡ್ಕೋಬೋದು ಆ ರೀತಿ ಆಗಿರ್ಬೋದು ಈವನ್ ಇಲ್ಲಿ ಸ್ಕ್ಯಾನರ್ ಆಗಿರ್ಬೋದು ಈವನ್ ಸ್ಕ್ಯಾನರ್ ಜೊತೆಗೆ ನಾವು ಇನ್ನೂ ಕೆಲವೊಂದು ಇಮೇಜ್ಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಓ ಸಿ ಆರ್ ಆಗಿರ್ಬೋದು ಈ ರೀತಿ ಸಾಕಷ್ಟು ಇನ್ಪುಟ್ ಡಿವೈಸ್ಗಳನ್ನು ನಾವೇನು ಮಾಡ್ತೇವೆ ಪ್ರತಿನಿತ್ಯ ಕಂಪ್ಯೂಟರ್ನ ಬಳಸುವಂಥ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಈ ಎಲ್ಲ ಡಿವೈಸ್ಗಳಿಗೆ ಇನ್ಪುಟ್ ಡಿವೈಸ್ ಅಂತ ಹೇಳೋದು ಮೇಲೆ ಕಾಣಿಸ್ತಾ ಇರುವಂಥ ಇಮೇಜ್ಗಳ ಮೂಲಕ ನೀವೇನು ಮಾಡ್ಕೋಬೋದು ಈಸಿಯಾಗಿ ಇನ್ಪುಟ್ ಡಿವೈಸ್ ಯಾವು ಅನ್ನೋದನ್ನು ನಾವು ರಫ್ ಆಗಿ ಅರ್ಥ ಮಾಡ್ಕೋಬೋದು ಓಕೆ ಈ ರೀತಿ ಕೊಟ್ಟಿರುವಂಥ ಅಂತಹ ದತ್ತಾಂಶ ಏನಿದೆ ಅಲ್ವಾ ಅದು ಪ್ರೊಸೆಸ್ ಆಗುತ್ತೆ ಯಾವುದರಲ್ಲಿ ಪ್ರೊಸೆಸ್ ಆಗೋದು ಸಿ ಪಿ ಯುನಲ್ಲಿ ಅಂತ ಹೇಳೋದು ಅಂದರೆ ಇನ್ಪುಟ್ ಡಿವೈಸ್ಗಳಿಂದ ಪಡೆದಂಥ ಕೋಡೆಡ್ ಇನ್ಫಾರ್ಮೇಷನ್ ಆಗುತ್ತಲ್ಲ ಅದು ಪ್ರೊಸೆಸ್ ಆಗುತ್ತೆ ಯಾವುದರಲ್ಲಿ ಪ್ರೊಸೆಸ್ ಆಗೋದು ಸಿ ಪಿ ಯುನಲ್ಲಿ ಪ್ರೋಸೆಸ್ ಆಗುತ್ತೆ ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳೋದು ಇದಕ್ಕೆ ಕಂಪ್ಯೂಟರ್ ನಮ್ಮ ಮೆದುಳು ಕಂಪ್ಯೂಟರ್ನ ಹೃದಯ ಅಂತ ಕೂಡ ಹೇಳ್ತೇವೆ ಇದಕ್ಕೆ ರಿಲೇಟೆಡ್ ನೆಕ್ಸ್ಟ್ ಕ್ಲಾಸಲ್ಲಿ ಬಂದಾಗ ಸಿ ಯು ಮತ್ತು ಔಟ್ಪುಟ್ ಡಿವೈಸ್ ಇವೆ ಎರಡನ್ನೂ ಕೂಡ ನಾವು ಡೀಟೇಲ್ ಆಗಿ ಮತ್ತೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಇಲ್ಲಿ ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಯಾಕೆ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂದರೆ ಇನ್ಪುಟ್ ಡಿವೈಸ್ ಮೂಲಕ ನೀಡಿರುವಂಥ ಕೋಡೆಡ್ ಇನ್ಫಾರ್ಮೇಷನ್ ಇದೆ ಅಲ್ವಾ ಅದು ಪ್ರೊಸೆಸ್ ಆಗುತ್ತೆ ಸಿ ಪಿ ಯುನಲ್ಲಿ ಪ್ರೊಸೆಸ್ ಆದ ನಂತರ ನಮಗೆ ಅದು ರಿಸಲ್ಟ್ ರೂಪದಲ್ಲಿ ಸಿಗುತ್ತೆ ರಿಸಲ್ಟ್ ರೂಪದಲ್ಲಿ ನಮಗೆ ಯಾವ ಡಿವೈಸ್ಗಳ ಮೂಲಕ ಸಿಗುತ್ತಲ್ವ ಆ ಡಿವೈಸ್ಗಳಿಗೆ ನಾವು ಔಟ್ಪುಟ್ ಡಿವೈಸ್ ಅಂತ ಹೇಳೋದು ಅಂದರೆ ಸಂಸ್ಕರಣೆ ಆದಂಥ ಅಥವಾ ಪ್ರೊಸೆಸ್ ಆದಂಥ ಕೋಡೆಡ್ ಇನ್ಫಾರ್ಮೇಷನನ್ನು ಫಲಿತಾಂಶವನ್ನಾಗಿ ಬಿತ್ತರಿಸುವಂಥ ಸಾಧನಗಳೇನಿದ್ದಾವಲ್ವ ಅವುಗಳಿಗೆ ಔಟ್ಪುಟ್ ಡಿವೈಸ್ ಅಂತ ಹೇಳೋದು ನಾನು ಟೈಪ್ ಮಾಡಲಿಕ್ಕೆ ಕೀಬೋರ್ಡ್ ಬಳಸ್ತಾ ಇದ್ದೀನಿ ಕೀಬೋರ್ಡ್ ಇನ್ಪುಟ್ ಡಿವೈಸ್ ಆಗುತ್ತೆ ಅದು ಪ್ರೊಸೆಸ್ ಆಗುತ್ತೆ ಕೋಡೆಡ್ ಇನ್ಫಾರ್ಮೇಷನ್ ಸಿ ಪಿಯುನಲ್ಲಿ ಆಮೇಲೆ ಅದು ಔಟ್ಪುಟ್ ಆಗಿ ನನಗೆ ಮನಿಟರ್ ಮೇಲೆ ಕಾಣಿಸುತ್ತೆ ಮನಿಟರ್ಗೆ ನಾನು ಏನಂತ ಹೇಳ್ಬೋದು ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು ಓಕೆ ನಾನು ಯಾವುದೊಂದು ಸಾಂಗ್ ಪ್ಲೇ ಮಾಡಬೇಕಾಗಿದೆ ಪ್ಲೇ ಮಾಡಿಕ್ಕೆ ನಾನು ಏನು ಮಾಡ್ತೀನಿ ಮೌಸ್ನ ಸಾಯದಿಂದ ಏನು ಮಾಡ್ತೀನಿ ನಾನು ಪ್ಲೇ ಮಾಡ್ತೀನಿ ಓಕೆ ನಾನು ಆರ್ಡರ್ ಕೊಡ್ತೀನಿ ಕೋಡೆಡ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದು ಪ್ರೋಸೆಸ್ ಆಗುತ್ತೆ ಅದು ಪ್ಲೇ ಆಗುತ್ತೆ ಪ್ಲೇ ಆಗಿರೋದನ್ನು ನಾನು ಏನು ಮಾಡ್ತೀನಿ ಮೈಕ್ರೋಫೋನು ಅಥವಾ ನಾನು ಹೆಡ್ಫೋನ್ ಮೈಕ್ರೋಫೋನಲ್ಲ ಹೆಡ್ ಫೋನ್ ಆಗಿರ್ಬೋದು ಅಥವಾ ಸ ಸ್ಪೀಕರ್ಗಳ ಮೂಲಕ ನಾನು ಅದನ್ನು ಕೇಳ್ತಾ ಹೋಗ್ತೀನಿ ಅಂದರೆ ಅಲ್ಲಿ ನಾನು ಪ್ಲೇ ಮಾಡಿರೋದು ನನಗೆ ಎದರಿಂದ ತಲುಪ್ತಾ ತಲುಪ್ತಾ ಇದ್ದೆ ಔಟ್ಪುಟ್ಟಾಗಿ ಬರ್ತಾ ಇರೋದು ಸೌಂಡ್ ಬಾಕ್ಸಿಂದ ಬರ್ತಾ ಇದೆ ಇದೆಯಲ್ವಾ ಸ್ಪೀಕರಿಂದ ಬರ್ತಾ ಇದೆ ಅಲ್ವಾ ಆ ಸ್ಪೀಕರ್ಗೆ ನಾನು ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು ಅಥವಾ ನಾನು ಯಾವುದೊಂದು ಕಂಪ್ಯೂಟರಲ್ಲಿ ಯಾವುದೊಂದು ಫೋಟೋ ಇದೆ ಆ ಫೋಟೋವನ್ನು ನಾನು ಪ್ರಿಂಟ್ ತೆಗೆದುಕೊಳ್ಬೇಕಾಗಿದೆ ಓಕೆ ನಾನು ಮೋಸ್ಟ್ ನಾವು ಸಾಯ್ದಿಂದ ಏನು ಮಾಡ್ತೀನಿ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಕೊಡ್ತೀನಿ ಅದು ಕೊಡೆಡ್ ಇನ್ಫಾರ್ಮೇಷನ್ ಅದು ಪ್ರೊಸೆಸ್ ಆಗುತ್ತೆ ಪ್ರಿಂಟರ್ ಮೂಲಕ ಅದು ಪ್ರಿಂಟ್ಔಟ್ ಬರುತ್ತೆ ಅದು ನನಗೆ ಬಂದಿರುವಂಥ ಔಟ್ಪುಟ್ಟು ಔಟ್ಪುಟ್ ನೀಡ್ತಾ ಇರುವಂಥ ಸಾಧನ ಯಾವುದು ಪ್ರಿಂಟರು ಹಾಗಾಗಿ ಪ್ರಿಂಟರ್ಗೆ ನಾನು ಏನಂತ ಹೇಳ್ಬೋದು ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು ಈ ರೀತಿ ಇನ್ಪುಟ್ಟು ಪ್ರೊಸೆಸ್ ಮತ್ತು ಔಟ್ಪುಟ್ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಇವತ್ತಿನ ಕ್ಲಾಸಲ್ಲಿ ಲಿಮಿಟ್ ಮಾಡ್ಕೊಂಡಿರೋದು ಇನ್ಪುಟ್ ಡಿವೈಸ್ಗೆ ಮಾತ್ರ ಬಿಕಾಸ್ ಸಾಕಷ್ಟು ಕ್ವಶನ್ಸ್ಗಳು ನಮ್ಮ ಗ್ರೂಪ್ಸ್ ಎಕ್ಸಾಮಲ್ಲಿ ಬಂದಿದ್ದಾವೆ ಈವನ್ ಎಸ್ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಬ್ಯಾಂಕ್ ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ಸನ್ನು ಕೂಡ ಇಲ್ಲಿ ನಿಮಗೆ ಉದಾಹರಣೆಗೆ ತೆಗೆದುಕೊಂಡಿದ್ದೀನಿ ಈ ಕ್ವಶನ್ಸ್ ಬಿಡಿಸ್ತಾ ನಾವು ಆ ಕಂಟೆಂಟನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಮನನ ಮಾಡ್ಕೊಳ್ಬೋದು ಅನ್ನೋದು ನನ್ನ ಒಪಿನಿಯನ್ ಆಗಿದೆ ಫಸ್ಟ್ ಆಫ್ ಆಲ್ ಬನ್ನಿ ಕೀಬೋರ್ಡ್ ಬಗ್ಗೆ ನೋಡ್ತಾ ಹೋಗೋಣ ಕೀಬೋರ್ಡ್ ಇನ್ಪುಟ್ ಡಿವೈಸ್ ಅನ್ನೋದು ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಓಕೆ ಕೀಬೋರ್ಡ್ ಮೂಲಕ ನಾವು ಯಾವ ರೂಪದ ಮಾಹಿತಿಯನ್ನು ಕಂಪ್ಯೂಟರಿಗೆ ನೀಡ್ತೇವೆ ಅಂತ ನೋಡ್ತಾ ಹೋದರೆ ಅಕ್ಷರ ರೂಪದ ಮಾಹಿತಿಯನ್ನು ನಾವು ಕಂಪ್ಯೂಟರ್ಗೆ ನೀಡ್ತಾ ಹೋಗ್ತೇವೆ ಅಂದರೆ ನಾವು ಯಾವ ಯಾವುದೇ ಟೈಪ್ ಮಾಡಿ ನಾವು ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನಾವು ಬಳಸ್ಕೊಳ್ಳುವಂಥ ಇನ್ಪುಟ್ ಡಿವೈಸ್ ಯಾವುದು ಕೀಬೋರ್ಡ್ ಅಂತ ಹೇಳೋದು ಓಕೆ ಕಾಮನ್ನಾಗಿ ನಾವು ಇವತ್ತೇನು ಕೀಬೋರ್ಡ್ ಬಳಸ್ತೇವಲ್ವಾ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ಅಲ್ವಾ ಕೀಬೋರ್ಡು ಆಲ್ಮೋಸ್ಟ್ ಅಲ್ಲೊಂದು ಸ್ವಲ್ಪ ವರ್ಷಗಳ ಹಿಂದೆ ಹೋದರೆ ನಾವು ಟೈಪ್ ರೈಟಿಂಗ್ ಬಳಸ್ತಾ ಇದ್ದೇವೆ ಕಾಮನ್ ಆಗಿ ಎಲ್ಲ ಕಡೆಗೂ ಕೋರ್ಟು ಗೌರ್ಮೆಂಟ್ ಆಫೀಸ್ಗಳೆಲ್ಲ ನಾವು ಟೈಪ್ ರೈಟಿಂಗ್ ಮಷಿನ್ ಬಳಸ್ತಾ ಟೈಪ್ ರೈಟಿಂಗ್ ಮಷಿನ್ ಯಾವ ಕೀಬೋರ್ಡ್ ಇದೆ ಅಲ್ವಾ ಬಹುತೇಕ ಅದೇ ಕೀಬೋರ್ಡ್ ಗೆ ಹೋಲಿಕೆ ಆಗುವಂತ ಕೀಬೋರ್ಡ್ ಅನ್ನು ಇವತ್ತು ನಾವು ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ಅಲ್ಲಿ ಬಳಸ್ತಾ ಇದ್ದೇವೆ ಅಂದ್ರೆ ಇದು ಹೊಸದಂತೇನಲ್ಲ ಆ್ಯಕ್ಚುಲಿ ಈ ಕೀಬೋರ್ಡ್ ಲೆವಟು ಬಹಳಷ್ಟು ವರ್ಷಗಳ ಹಿಂದೆ ಬಳಸ್ಕೊಂಡು ಬಂದಿದ್ದೇವೆ ಅದು ಟೈಪ್ ರೈಟಿಂಗ್ ಬಳಸ್ತಾ ಇದ್ದೇವೆ ಪ್ರೆಸೆಂಟ್ ಅದೇ ಕೀಬೋರ್ಡ್ ಲೆವಟನ್ನು ನಾವು ಈ ಪ್ರೆಸೆಂಟ್ ಕಂಪ್ಯೂಟರ್ ಕೂಡ ಬಳಸ್ತಾ ಇದ್ದೇವೆ ಓಕೆ ಕೀಬೋರ್ಡ್ ಈಸ್ ಯೂಸ್ಡ್ ಟು ಎಂಟರ್ ಡಾಟಾರ್ ಇನ್ಫಾರ್ಮೇಷನ್ ಇನ್ನ ಕಂಪ್ಯೂಟರ್ ಸಿಸ್ಟಮ್ ಆಲ್ರೆಡಿ ಗೊತ್ತಿರುವಂಥ ವಿಚಾರ ಅಂದರೆ ಕಂಪ್ಯೂಟರ್ಗೆ ಯಾವ್ದಾದ್ರೂ ಇನ್ಫಾರ್ಮೇಷನ್ ಡಾಟಾವನ್ನು ನಾವು ಎಂಟರ್ ಮಾಡಬೇಕಾದ್ರೆ ಕೀಬೋಡ್ ಮೂಲಕ ನೀಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಓಕೆ ವಿಚ್ ಮೇ ಬಿ ಇನ್ ನ್ಯೂಮೆರಿಕ್ ಫಾರ್ಮ್ ಆರ್ ಅಲ್ಫಾಬೆಟಿಕ್ ಫಾರ್ಮ್ ಇದು ಇಂಪಾರ್ಟೆಂಟ್ ಕೀಬೋರ್ಡ್ ಮೂಲಕ ನಾವು ಕಂಪ್ಯೂಟರ್ಗೆ ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ ಏನಿದೆ ಅಲ್ವಾ ಅಥವಾ ಡಾಟಾ ಏನಿದೆ ಅಲ್ವಾ ಅದು ಅಕ್ಷರ ರೂಪದ್ದಾಗಿರ್ಬೋದು ಅಥವಾ ಸಂಖ್ಯೆಗಳ ರೂಪದ್ದಾದರೂ ಆಗಿರ್ಬೋದು ನ್ಯೂಮೆರಿಕ್ ಫಾರ್ಮ್ ಆರ್ ಅಲ್ಫಾಬೆಟಿಕ್ ಫಾರ್ಮ್ ಅಂತ ಹೇಳೋದು ಆದರೂ ಕ್ಯಾಶುವಲ್ ಆಗಿ ನಾವು ಏನಂತ ಹೇಳ್ತೇವೆ ಕೀಬೋರ್ಡ್ ಮೂಲಕ ನಾವು ಕಂಪ್ಯೂಟರ್ಗಳಿಗೆ ಅಕ್ಷರ ರೂಪದ ಮಾಹಿತಿಯನ್ನು ನೀಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳ್ತೇವೆ ಓಕೆ ಎರಡು ಸಾವಿರದ ಹದಿನೈದರ ಎಸ್ ಬಿ ಐ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ದ ಮೋಸ್ಟ್ ಕಾಮನ್ ಮೆಥಡ್ ಆಫ್ ಎಂಟರಿಂಗ್ ಟೆಕ್ಸ್ಟ್ ಆರ್ ನ್ಯೂಮೆರಿಕಲ್ ಡಾಟಾ ಇಂಟು ಎ ಕಂಪ್ಯೂಟರ್ ಸಿಸ್ಟಮ್ ಇಸ್ ಥ್ರೋ ದ ಯೂಸ್ ಆಫ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಕಾಮನ್ ಆಗಿ ಅಥವಾ ಬಹುತೇಕ ಸಂದರ್ಭದಲ್ಲಿ ನಾವು ಕಂಪ್ಯೂಟರ್ಗೆ ಟೆಕ್ಸ್ಟ್ ಅಥವಾ ನ್ಯೂಮೆರಿಕ್ ಡಾಟಾ ನೀಡಬೇಕಾದ್ರೆ ಯಾವುದನ್ನು ಬಳಸ್ಕೊಳ್ತೇವೆ ಅಂತ ಕೇಳ್ತಾ ಇದ್ದಾರೆ ಪ್ಲಾಟರ್ ಬಳಸ್ಕೊತೇವೆ ಸ್ಕ್ಯಾನರ್ ಬಳಸ್ಕೊತೇವೆ ಪ್ರಿಂಟರ್ ಕೀಬೋರ್ಡ್ ನನ್ ಆಫ್ ದೀಸ್ ಅಂತ ಕಾಮನ್ ಆಗಿ ಗೊತ್ತಿರೋ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಬಂದಾಗೆಲ್ಲ ಐದು ಆಪ್ಷನ್ಸ್ ಇರುತ್ತೆ ಹಾಗಾಗಿ ಇಲ್ಲ ಐದು ಆಪ್ಷನ್ಸನ್ನು ಇಲ್ಲಿ ಕಾಣಿಸ್ತಾ ಇದ್ದಾವೆ ನಮಗೆ ಓಕೆ ಕಾಮನ್ನಾಗಿ ನಾವು ಕಂಪ್ಯೂಟರ್ಗೆ ನೀಡಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂದರೆ ಟೆಕ್ಸ್ಟ್ ಉಪದ್ದಾಗಿರ್ಬೋದು ಅಥವಾ ನ್ಯೂಮೆರಿಕಲ್ ಡಾಟಾ ಆಗಿರ್ಬೋದು ಇದನ್ನು ನಾವು ಕಂಪ್ಯೂಟರ್ಗೆ ನೀಡಬೇಕಾದ್ರೆ ನಾವು ಕಾಮನ್ ಆಗಿ ಬಳಸ್ಕೊಳ್ಳುವಂಥ ಯಾವುದು ಇನ್ಪುಟ್ ಡಿವೈಸ್ ಅಂದರೆ ನಾವು ಕೀಬೋರ್ಡ್ ಅಂತ ಹೇಳೋದು ಕೀಬೋರ್ಡ್ ಮೂಲಕ ನಾವು ಏನು ಮಾಡ್ತೇವೆ ಟೆಕ್ಸ್ಟ್ ಆಗಿರ್ಬೋದು ಅಥವಾ ನ್ಯೂಮರಿಕಲ್ ಡಾಟಾವನ್ನು ನಾವು ಕಂಪ್ಯೂಟರ್ಗೆ ನೀಡ್ತೇವೆ ಅಂತ ಹೇಳ್ಬೋದು ಕಾಮನ್ನಾಗಿ ನಾವು ಬಳಸ್ತುವಂತಹ ಕೀಬೋರ್ಡ್ ನಿಮಗೆ ಇಮೇಜ್ ರೂಪದಲ್ಲಿ ಕಾಣಿಸ್ತಾ ಇದೆ ಓಕೆ ಅಲ್ಲೆಲ್ಲ ಕೀಸ್ಗಳು ಕಾಣಿಸ್ತಾ ಇದ್ದಾವೆ ಆಲ್ರೆಡಿ ಬಹಳಷ್ಟು ಜನ ಅಬ್ಸರ್ವ್ ಮಾಡಿರ್ತೀರಾ ಅದ್ರ ಜೊತೆ ಆಲ್ಮೋಸ್ಟ್ ಅಲ್ಲಿ ನಾವು ಮೊಬೈಲಲ್ಲಿ ಬಳಸುವಂತಹ ಕೀಪ್ಯಾಡ್ ಕೂಡ ಬಹುತೇಕ ಇದಕ್ಕೆ ಹೋಲಿಕೆ ಆಗುತ್ತೆ ಅಂತ ಹೇಳ್ಬೋದು ಇದೇ ರೀತಿ ನಮಗೆ ಕಣ್ ಕಂಡು ಬರ್ತಾ ಇರುತ್ತೆ ಸ್ಪೆಷಲಿ ಈ ಕೀಬೋರ್ಡ್ ಲೇಔಟ್ ಏನಿದೆ ಅಲ್ವಾ ಇದಕ್ಕೆ ಕ್ವ್ಯಾರಿಟಿ ಕೀಬೋರ್ಡ್ ಲೇಔಟ್ ಅಂತ ಹೇಳ್ತಾರೆ ಇದನ್ನು ಈ ವರ್ಡ್ ನೆನ್ಪಿಟ್ಕೋಬೇಕು ನೀವು ಕ್ವ್ಯಾರಿಟಿ ಅಂತ ಹೇಳೋದು ಓಕೆ ಕ್ವಾರಿಟಿ ಹೇಗೆ ನೆನ್ಪಿಟ್ಕೊಳ್ಬೋದು ಅಂದರೆ ನೀವು ಕೀಬೋರ್ಡ್ನಲ್ಲಿ ಇಲ್ಲಿ ನನ್ನ ಪಾಯಿಂಟರ್ ಅಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲಿ ಆಲ್ಫಾಬೆಟಿಕ್ ಕೀಸ್ಗಳೇನಿದಾವಲ್ವಾ ಫಸ್ಟ್ ರೋದಲ್ಲಿ ಬಂದಾಗ ಆ ಕೀಗಳನ್ನು ರೀಡ್ ಮಾಡ್ತಾ ಹೋಗ್ತೀನಿ ಕ್ಯೂ ಇದೆ ಡಬ್ಲ್ಯೂ ಇದೆ ಇ ಇದೆ ಆರ್ ಇದೆ ಟಿ ಇದೆ ವೈ ಇದೆ ಓಕೆ ಮೊದಲ ಆರು ಕೀದ ಕೀಗಳಲ್ಲಿರುವಂಥ ಅಕ್ಷರಗಳನ್ನೇ ಸೇರಿಸ್ಕೊಂಡು ಈ ಲೇಔಟ್ಗೆ ಕ್ವೆರ್ಟಿ ಕೀಬೋರ್ಡ್ ಲೇಔಟ್ ಅಂತ ಹೇಳೋದು ಇದು ನಿಮಗೆ ಎಕ್ಸಾಮಲ್ ಕೇಳ್ಬೋದು ಮತ್ತು ಇನ್ನೊಂದು ಡೌಟ್ ಬರುತ್ತೆ ಇಡೀ ಜಗತ್ತಿನಲ್ಲಿ ಇದೊಂದೇ ಲೇಔಟ್ ಇದೆ ಅಥವಾ ಬೇರೆ ಬೇರೆ ರೀತಿ ಕೀಬೋರ್ಡ್ ಲೇಔಟ್ಗಳೇನಾದರೂ ಇದ್ದಾವೆ ಅಥವಾ ಇಲ್ವಾ ಅನ್ನುವಂತ ಒಂದು ಗೊಂದಲ ಕೂಡ ಇರ್ಬೋದು ಆದರೆ ಗೊತ್ತಿರಲಿ ಬೇರೆ ಬೇರೆ ರೀತಿಯ ಕೀಬೋರ್ಡ್ ಲೇಔಟ್ಗಳು ಕೂಡ ಜಗತ್ತಿನಲ್ಲಿ ಬಳಕೆಯಲ್ಲಿದ್ದಾವೆ ಆದರೆ ಅತಿ ಹೆಚ್ಚು ಬಳಕೆಯಲ್ಲಿರುವಂಥ ಕೀಬೋರ್ಡ್ ಅಂದರೆ ಯಾವುದು ಕ್ವಾಲಿಟಿ ಕೀಬೋರ್ಡ್ ಅಂತ ಹೇಳೋದು ಮತ್ತು ಇನ್ನೊಂದು ಅನ್ಸುತ್ತೆ ಎ ಬಿ ಸಿ ಡಿ ಏನಿದಾವಲ್ವಾ ಆಲ್ಫಾಬೆಟ್ಸು ಒಂದು ಸೀರಿಯಲ್ ಆಗಿ ಇವರು ಸೆಟ್ ಮಾಡ್ಬೋದಿತ್ತಲ್ಲ ಯಾಕೆ ಈ ರೀತಿ ಕ್ಯೂ ಡಬ್ಲ್ಯೂ ವಿ ಆರ್ ಟಿ ವೈ ಈ ರೀತಿಯಲ್ಲ ಯಾಕೆ ಸೆಟ್ ಮಾಡ್ಕೊಂಡಿದ್ದಾರೆ ಅಥವಾ ಆ ರೀತಿ ಯಾಕೆ ಈ ಲೇಔಟ್ ಸೆಟ್ ಆಗಿದೆ ಅಂದರೆ ಅತಿ ಹೆಚ್ಚು ಬಳಕೆ ಆಗುವಂಥದ್ದು ಮತ್ತು ನಾವು ಕೈಗಳಿಂದ ಟೈಪ್ ಮಾಡೋಂಥ ಸಂದರ್ಭದಲ್ಲಿ ನಮಗೆ ಈಸಿಯಾಗಿ ಫ್ಲೋ ಆಗಿ ಈಸಿ ಏನು ಆರಾಮಾಗಿ ಟೈಪ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಈ ಲೇಔಟನ್ನು ಸೆಟ್ ಮಾಡಲಾಗಿದೆ ಅಂದರೆ ಅತಿ ಹೆಚ್ಚು ಬಳಕೆ ಆಗುವಂಥ ಕೀಸ್ಗಳು ನಮ್ಮ ಬರ್ಡ್ಗೆ ಈಸಿಯಾಗಿ ಸಿಗ್ತಾ ಹೋಗಬೇಕು ಆ ರೀತಿ ಸೆಟ್ ಮಾಡಿರುವಂಥ ಒಂದು ಲೇಔಟ್ ಇದಾಗಿದೆ ಕ್ವಾಲಿಟಿ ಕೀಬೋರ್ಡ್ ಲೇಔಟ್ ಅಂತ ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವಂಥ ಕೀಬೋರ್ಡ್ ಅಂತ ಕೀಬೋರ್ಡ್ ಲೇಔಟ್ ಅಂತ ಹೇಳ್ಬೋದು ಇದನ್ನು ಆಲ್ರೆಡಿ ನಾನು ಹೇಳಿದೆ ಇದೊಂದೇ ಅಲ್ಲ ಇದ್ರ ಜೊತೆ ಸಾಕಷ್ಟು ಬೇರೆ ಬೇರೆ ರೀತಿಯ ಕೀಬೋರ್ಡ್ ಲೇಔಟ್ ಕೂಡ ನಾವು ನೋಡ್ಬೋದಾಗಿದೆ ಸ್ಪೆಷಲಿ ಡೋವಾರ್ಕ್ ಆಗಿರ್ಬೋದು ಕೋಲ್ ಮಾರ್ಕ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಕೀ ಬೋರ್ಡ್ ಲೆವರ್ಟ್ಗಳನ್ನು ಕೂಡ ನಾವು ನೋಡ್ಬೋದಾಗಿದೆ ಒಂದು ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಕೋಲ್ ಮಾರ್ಕ್ ಅಂತ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಬಂದಾಗ ಸ್ವಲ್ಪ ಸ್ವಲ್ಪ ಅಕ್ಷರಗಳು ವ್ಯತ್ಯಾಸ ಕಂಡು ಬರ್ತವೆ ನಮಗೆ ಕ್ಯೂ ಇದೆ ಡಬ್ಲ್ಯೂ ಇದೆ ಎಫ್ ಇದೆ ಎಫ್ ಆದಮೇಲೆ ಪಿ ಇದೆ ಈ ರೀತಿ ವೇರಿಯೇಷನ್ ಇರುತ್ತೆ ಅಂತ ಹೇಳ್ಬೋದು ಆದರೆ ಅತಿ ಹೆಚ್ಚು ಬಳಕೆಯಲ್ಲಿರುವಂಥ ಕೀಬೋರ್ಡ್ ಯಾವುದಂತ ಕೇಳಿದ್ರೆ ಕ್ವೆರ್ಟಿ ಅಂತ ಹೇಳ್ಬೋದು ಕ್ವೆರ್ಟಿ ಅಂಬೋದು ಏನಂತ ಕೇಳ್ಬೋದು ಅಥವಾ ಡ್ವಾರ್ಕ್ ಅನ್ನೋದು ಏನಂತ ಕೇಳಬಹುದು ಮಾರ್ಕ್ ಅನ್ನೋದು ಏನಂತ ಕೇಳ್ಬೋದು ಇವೆಲ್ಲವೂ ಕೂಡ ಕೀಬೋರ್ಡ್ ಲೇಔಟ್ಸ್ ಅನ್ನೋದು ಗೊತ್ತಿರಬೇಕು ಆದರೆ ಅದರಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿ ಕ್ವಾಲಿಟಿ ಅನ್ನೋದು ನೆನ್ಪಿಟ್ಕೊಳ್ಬೇಕು ಓಕೆ ನೆಕ್ಸ್ಟ್ ಬಂದಾಗ ಕೀಬೋರ್ಡ್ ಅಲ್ಲಿ ಬಂದಾಗ ಟೈಪ್ಸ್ ಆಫ್ ಕೀಸ್ ಅಂದ್ರೆ ಸುಮಾರು ಕೀಸ್ ನಮಗೆ ಕಾಣಿಸ್ತಾ ಇದ್ದಾವೆ ಅವುಗಳನ್ನು ನಾವು ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತೇವೆ ಅದರಲ್ಲಿ ಕೆಲವೊಂದು ಅಂಕಿಗಳಿದ್ದಾವೆ ಕೆಲವೊಂದು ಅಕ್ಷರಗಳಿದ್ದಾವೆ ಕೆಲವೊಂದು ಸಿಂಬಲ್ಸ್ ಕೆಲವೊಂದು ಈ ರೀತಿಯನ್ನು ಬೇರೆ ಬೇರೆ ರೀತಿ ಕೀಗಳು ಈ ಕೀಸ್ ಏನು ಮಾಡ್ತೇವೆ ನಾವು ಬೈಫರ್ಗೇಷನ್ ಮಾಡ್ತಾ ಹೋಗ್ಬೋದು ಟೈಪ್ಸ್ ಆಫ್ ಕೀಸ್ ಬಗ್ಗೆ ನೋಡ್ತಾ ಹೋದರೆ ಸಾಕಷ್ಟು ರೀತಿಯಲ್ಲಿ ನಾವು ಇವನ್ನ ಇದನ್ನು ಇವುಗಳನ್ನು ಬೈಫರ್ಗೇಷನ್ ಮಾಡ್ತಾ ಹೋಗ್ಬೋದು ಅಲ್ಫಾ ನ್ಯೂಮೆರಿಕ್ ಕೀಸ್ ಅಂತ ಹೇಳ್ತೇವೆ ನ್ಯೂಮರಿಕ್ ಕೀಸ್ ಆಗಿರ್ಬೋದು ಫಂಕ್ಷನ್ ಕೀಝು ಕಂಟ್ರೋಲ್ ಕೀಸ್ ನ್ಯಾವಿಗೇಷನ್ ಕೀಸ್ ಈ ರೀತಿ ಸುಮಾರು ಐದಾರು ರೀತಿಯಲ್ಲಿ ಇಷ್ಟೇ ನಂಗೆ ನಾನು ಇಲ್ಲಿ ಐದು ರೀತಿ ಬೈಫರ್ಗೇಷನ್ ಮಾಡಿರೋದು ಯಾಕಂದ್ರೆ ಇದು ಬಹಳ ಫೇಮಸ್ ಆಗಿರುವಂಥ ಒಂದು ಬೈಫರ್ಗೇಷನ್ ಇದೆ ಇರುತ್ತೆ ಅದರ ಜೊತೆಗೆ ಸಾಕಷ್ಟು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕೂಡ ಬೈಫರ್ಗೇಷನ್ ಮಾಡ್ಲಾಗುತ್ತೆ ಅಂದ್ರೆ ಅಕ್ಷರಗಳನ್ನ ಒಂದು ಕೀಸ್ ಅಂತ ಹೇಳೋದು ನಂಬರ್ಸ್ಗಳನ್ನೆಲ್ಲ ಗಳನ್ನೆಲ್ಲ ಒಂದಾಗಿರ್ಬೋದು ಫಂಕ್ಷನ್ಸ್ ಕೀಸ್ಗಳನ್ನೆಲ್ಲ ಸೇರ್ಕೊಂಡು ಫಂಕ್ಷನ್ ಕೀಸ್ ಅನ್ನೋದು ಈ ರೀತಿ ಬೈಫರ್ಗೇಷನ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ಮತ್ತು ಇನ್ನೊಂದು ಡೌಟ್ ಇರುತ್ತೆ ನಿಮಗೆ ನಾವು ಅಬ್ಸರ್ವ್ ಮಾಡಿರುವಂಥ ಕೀಬೋರ್ಡಿಗು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಕೀಬೋರ್ಡ್ ಅಲ್ಲಿ ಬಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ವ್ಯತ್ಯಾಸಗಳಿದಾವಲ್ಲ ಅಂತ ಅನಿಸ್ಬೋದು ಕೆಲವೊಂದು ಕೀಸ್ಗಳಲ್ಲಿ ಎಕ್ಸ್ಟ್ರಾ ಕಾಣಿಸ್ತಾ ಇರ್ಬೋದು ಅಥವಾ ಕೆಲವೊಂದು ಕೀಸ್ಗಳು ನಿಮಗೆ ಕಾಣಿಸ್ತಾ ಕಾಣಿಸ್ತಾ ಇರ್ಬೋದು ಇದರಲ್ಲಿ ಬಂದಾಗ ಈ ರೀತಿ ವ್ಯತ್ಯಾಸಗಳು ಕಾಮನ್ ಆಗಿ ನೋಡ್ತಾ ಹೋಗ್ತೇವೆ ಅಂದರೆ ಸಿದ್ಧಪಡಿಸಿರುವಂಥ ಕಂಪ್ನಿ ಆಗಿರ್ಬೋದು ಅಥವಾ ಬಳಕೆಗೆ ಲಭ್ಯ ಇರುವಂಥ ಬೇಸ್ ಆಗಿಟ್ಕೊಂಡು ಕೂಡ ಕೀಬೋರ್ಡಲ್ಲಿ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇರೋದನ್ನು ನಾವು ನೋಡ್ತೇವೆ ಓಕೆ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಈ ರೀತಿ ಬೈಫರ್ಗೇಷನ್ ಮಾಡ್ಬೋದು ಕಂಟ್ರೋಲ್ ಕೀಸ್ ಅಂತ ಹೇಳ್ತೇವೆ ಕಂಟ್ರೋಲ್ ಕೀಸ್ ಅಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾವಲ್ವ ಈ ಕಲರ್ ಕಾಣಿಸ್ತಾ ಇದೆ ಕಲರು ಮತ್ತೆ ಇಲ್ಲಿ ಕೀಬೋರ್ಡನ್ನು ಅನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಸ್ಪೇಸ್ ಬಾರ್ನ ಆ ಕಡೆ ಕಡೆ ಇರುವಂಥ ಕೀಸ್ ಈವನ್ ಇವನ್ ಎಸ್ಕೇಪ್ ಕೀ ಆಗಿರ್ಬೋದು ಈ ಭಾಗದಲ್ಲಿರುವಂಥ ಕೀಸ್ ಗಳನ್ನೆಲ್ಲ ಕಂಟ್ರೋಲ್ ಕೀಸ್ ಅಂತ ಗುರುತಿಸಬಹುದು ಫಂಕ್ಷನ್ ಕೀಸ್ ಅಂತ ಹೇಳೋದು ಫಂಕ್ಷನ್ ಕೀಸ್ ಅಂದ್ರೆ ಇಲ್ಲಿ ಎಫ್ ಒನ್ ನಿಂದ ಎಫ್ ಟೂಲ್ ವರೆಗಿರುವಂತಹ ಕೀಸ್ ಗಳನ್ನಿದಾವಲ್ವಾ ಇವುಗಳನ್ನೆಲ್ಲ ಫಂಕ್ಷನ್ ಕೀಸ್ ಅಂತ ಹೇಳ್ಬೋದು ಅಲ್ಫಾನ್ಯುಮರಿಕ್ ಕೀಸ್ ಅಂದ್ರೆ ಇಲ್ಲಿ ಇರುವಂತ ಎಲ್ಲೋ ಕಲರ್ ಹೈಲೈಟ್ ಆಗಿರುವಂಥ ಕೀಸ್ ಗಳನ್ನು ಕಾಣಿಸ್ತಾ ಅವಲ್ವಾ ಅಲ್ಫಾಬೆಟಿಕ್ ಆಗಿರ್ಬೋದು ನಂಬರ್ ಆಗಿರ್ಬೋದು ಸ್ಪೇಸ್ ಪಾರ್ ಆಗಿರ್ಬೋದು ಓಕೆ ಅವೆಲ್ಲ ಅವೆಲ್ಲವನ್ನು ಕೂಡ ಅಲ್ಫಾ ನ್ಯೂಮೆರಿಕ್ ಕೀಸ್ ಅಂತ ಹೇಳ್ಬೋದು ನ್ಯಾವಿಗೇಷನ್ ಕೀಸ್ ಅಂತ ಗುರುತಿಸಲಾಗುತ್ತೆ ಈ ಭಾಗದಲ್ಲಿ ಬಂದಾಗ ನ್ಯೂಮೆರಿಕ್ ಕೀಸ್ ಅಂತ ಹೇಳೋದು ಇಲ್ಲಿ ನಂಬರ್ಸ್ಗಳಿಗೆ ರಿಲೇಟೆಡ್ ಆಗಿರುವಂಥ ಕೀಸ್ಗಳಾಗಿರ್ಬೋದು ಮತ್ತು ಇಂಡಿಕೇಟರ್ ಲೈಟ್ಸ್ ಅಂತ ಮೇಲ್ಭಾಗದಲ್ಲಿ ಲೈಟ್ಸ್ಗಳು ಕೂಡ ಇರೋದನ್ನು ಕಂಡು ಬರುತ್ತೆ ಅಥವಾ ನೀವು ಇಲ್ಲಿ ಕೂಡ ನೋಡ್ತಾ ಹೋಗ್ಬೋದು ಇಲ್ಲಿನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಿಮಗೆ ಅಲ್ಫಾ ನ್ಯೂಮರಿಕ್ ಕೀಸ್ ಅಂದರೆ ಆಲ್ಮೋಸ್ಟ್ ಆಲ್ ಅಲ್ಫಾಬೆಟ್ಸ್ ಇರುವಂಥ ಕೀಸ್ಗಳನ್ನು ಗುರುತಿಸ್ಲಾಗುತ್ತೆ ಅಲ್ಫಾಬೆಟ್ನ ಮೇಲ್ಭಾಗದಲ್ಲಿ ಒಂದರಿಂದ ಜೀರೋ ಅಂದರೆ ಒಂದರಿಂದ ಒಂಬತ್ತರ ಜೊತೆ ಜೀರೋ ಏನಿದೆ ಅಲ್ವಾ ಈ ಎಲ್ಲ ನಂಬರ್ಸ್ಗಳಿರುವಂತಹ ಕೀಸ್ಗಳನ್ನು ಕೂಡ ಅಲ್ಫಾ ನ್ಯೂಮರಿಕ್ ಕೀಸಲ್ಲಿ ಗುರುತಿಸಲಾಗುತ್ತೆ ಅದ್ರ ಜೊತೆಗೆ ಸಿಂಬಲ್ಸ್ಗಳೇನು ಕಾಣಿಸ್ತಾ ಇದ್ದಾವಲ್ವ ಇಲ್ಲಿ ಅವೆಲ್ಲವನ್ನೂ ಕೂಡ ಕ್ಯಾಶುವಲ್ ಆಗಿ ಅಲ್ಫಾ ನ್ಯೂಮರಿಕ್ ಕೀಸ್ ಅಂತ ಗುರುತಿಸಲಾಗುತ್ತೆ ನೀವು ರೆಫರ್ ಮಾಡುವಂಥ ಬುಕ್ಸಲ್ಲಿ ಬಂದಾಗ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬೈಫರ್ಗೇಷನ್ ಮಾಡೋದು ಕಂಡು ಬರುತ್ತೆ ಆದರೆ ಅತಿ ಹೆಚ್ಚು ಬೈಫರ್ಗೇಷನನ್ನು ತೆಗೆದುಕೊಂಡಾಗ ಅಲ್ಫಾ ನ್ಯೂಮರಿಕ್ ಕೀಸಲ್ಲಿ ಈ ಎಲ್ಲ ಕೀಗಳನ್ನು ಗುರುತಿಸುತ್ತೆ ಓಕೆ ನ್ಯೂಮೆರಿಕ್ ಕೀಸ್ ಅಂತ ಬಂದಾಗ ಈ ಕಡೆ ಪಕ್ಕದಲ್ಲಿ ಕಂಡು ಬರುವಂಥದ್ದು ಕೀಬೋರ್ಡ್ನಲ್ಲಿ ಬಲಭಾಗದಲ್ಲಿ ಕಂಡು ಬರುವಂಥ ನಂಬರ್ಸ್ಗಳೇನಿದಾವಲ್ವಾ ಜೀರೋದಿಂದ ಒಂಬತ್ತರವರೆಗೂ ನಂಬರ್ಸ್ ಕಾಣಿಸ್ತಾ ಇದ್ದಾವೆ ಅದರ ಜೊತೆಗೆ ಗಣಿತದಲ್ಲಿ ಅತಿ ಹೆಚ್ಚು ಬಳಕೆ ಆಗುವಂಥ ಸಿಂಬಲ್ಸ್ಗಳು ಕೂಡ ನಿಮಗೆ ಕೀ ಮೇಲೆ ಕಾಣಿಸ್ತಾ ಇದ್ದಾವೆ ಇವೆಲ್ಲವನ್ನು ಒಟ್ಟಾಗಿ ನ್ಯೂಮೆರಿಕ್ ಕೀಸ್ ಅಂತ ಗುರುತಿಸಲಾಗುತ್ತೆ ಅದ್ರ ಜೊತೆಗೆ ಫಂಕ್ಷನ್ ಕೀಸ್ ಅಂದರೆ ಬಹಳ ವಿಶೇಷವಾದಂಥ ಪ್ರೋಗ್ರಾಮೇಬಲ್ ಕೀಸ್ ಅಂತ ಹೇಳೋದು ಅಂದರೆ ಒಂದೊಂದು ಫಂಕ್ಷನ್ ಕೀಸ್ ಕೂಡ ಒಂದೊಂದು ವಿಶೇಷವಾದಂಥ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳ್ಬೋದು ಎಫ್ ಒನ್ನಿಂದ ಎಫ್ ಟ್ವೆಲ್ವರೆಗೂ ಒಟ್ಟು ಹನ್ನೆರಡು ಫಂಕ್ಷನ್ ಕೀಸ್ ಇದ್ದಾವೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ನಿಮಗೆ ನಂಬರೇ ಕೇಳ್ಬೋದು ಕೆಲವೊಂದು ಸರಿ ಭಾಳ ಬೇಸ್ ಆಗಿ ಬಂದಾಗ ನಂಬರ್ಸೇ ಕೇಳ್ಬೋದು ಎಷ್ಟು ಫಂಕ್ಷನ್ ಕೀಸ್ಗಳು ಇರ್ತಾವೆ ಕೀಬೋರ್ಡಲ್ಲಿ ಅಂತ ಕೇಳ್ಬೋದು ಹನ್ನೆರಡು ಫಂಕ್ಷನ್ ಕೀಸ್ಗಳಿರೋದು ಕಂಡುಬರುತ್ತೆ ಪ್ರತಿಯೊಂದು ಒಂದೊಂದು ವಿಶೇಷವಾದಂಥ ಕಾರ್ಯ ಮಾಡುತ್ತೆ ಕಾಮನ್ ಆಗಿದ್ದಾಗಲೇ ಒಂದು ಕಾರ್ಯ ಮಾಡ್ತಾ ಇರುತ್ತೆ ಈವನ್ ಎಮ್ ಎಸ್ ವರ್ಡ್ ಎಕ್ಸೆಲ್ ಪವರ್ ಪೆಂಟ್ ಅದರಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯ ಕಾರ್ಯವನ್ನು ಮಾಡೋದನ್ನು ನಾವು ನೋಡ್ತೇವೆ ಕ್ಯಾಶುವಲ್ ಆಗಿ ಬಂದಾಗ ಎಫ್ ಐ ಏನಿದೆ ಅಲ್ವಾ ಇದು ರೀಫ್ರೆಶ್ಗೆ ಬಳಕೆ ಮಾಡಲಾಗುತ್ತೆ ಕಾಮನ್ ಆಗಿ ಬಂದಾಗ ಈ ರೀತಿ ನಿಮಗೆ ಸ್ಪೆಷಲ್ ಆದಂಥ ಕೆಲವೊಂದು ಫಂಕ್ಷನ್ಸ್ ಕೀಸ್ಗಳ ಕಾರ್ಯ ಕೂಡ ಗೊತ್ತಿರಬೇಕು ಅದು ವರ್ಡು ಎಕ್ಸೆಲ್ ಪವರ್ ಪಿಂಟ್ ಅಲ್ಲೂ ಗೊತ್ತಿರಬೇಕು ಕ್ಯಾಶುವಲ್ ಆಗಿದ್ದಾಗ್ಲೂ ಕೂಡ ನಿಮಗೆ ಗೊತ್ತಿರಬೇಕು ಓಕೆ ಇಲ್ಲಿ ಬಂದಾಗ ಕಂಟ್ರೋಲ್ ಕೀಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಗಮನಿಸ್ಬೋದು ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕಂಟ್ರೋಲ್ ಕೀಸ್ ಅಂದರೆ ರೆಡ್ ಕಲರಲ್ಲಿರೋದು ಈ ಸ್ಪೇಸ್ ಬರ್ನ ಅಕ್ಕಪಕ್ಕದಲ್ಲಿರುವಂಥ ಗಳನ್ನು ನೋಡ್ಬೋದು ನೀವು ಸ್ಪೇಸ್ ಬಾರ್ನ ಅಕ್ಕಪಕ್ಕದಲ್ಲಿ ಬಂದಾಗ ಕಂಟ್ರೋಲ್ ಕೀ ಕಾಣಿಸ್ತಾ ಇದೆ ವಿಂಡೋಸ್ ಕೀ ಕಾಣಿಸ್ತಾ ಇದೆ ಆಲ್ಟ್ ಕಾಣಿಸ್ತಾ ಇದೆ ಈ ಕಡೆ ಕೂಡ ಕಾಣಿಸ್ತಾ ಇದೆ ಕಂಟ್ರೋಲು ವಿಂಡೋಸು ಮತ್ತು ಆಲ್ಟ್ ಕಾಣಿಸ್ತಾ ಇದ್ದಾವಲ್ವ ಇವೆಲ್ಲವನ್ನು ನಾವು ಕಂಟ್ರೋಲ್ ಕೀಸ್ ಅಂತ ಹೇಳ್ಬೋದು ಈವನ್ ಇಲ್ಲಿ ಮೇಲ್ಭಾಗದಲ್ಲಿ ಬಂದಾಗ ಸ್ಕ್ರಾಲಾಗಿ ಕಾಣಿಸ್ತಾ ಇದೆ ನಿಮಗೆ ಪೇಜ್ ಬ್ರೇಕಪ್ ಕಾಣಿಸ್ತಾ ಇದೆ ಪ್ರಿಂಟ್ ಸ್ಕ ಸ್ಕ್ರೀನ್ ಕಾಣಿಸ್ತಾ ಅಲ್ವಾ ಇವನ್ನು ಕೂಡ ನಾವು ಕಂಟ್ರೋಲ್ ಕೀಸಲ್ಲಿ ಗುರುತಿಸ್ಬೋದಾಗಿದೆ ಕೀ ಅನ್ನು ಕೂಡ ಗುರುತಿಸ್ಬೋದು ಎಸ್ಕೇಪನ್ನು ಸಪ್ರೇಟಾಗಿ ಕೂಡ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ ಎಸ್ ಏನಿದೆ ಅಲ್ವಾ ಅದು ಕೀಬೋರ್ಡ್ನ ಯಾವ ಇರುತ್ತೆ ಅಂತ ಕೇಳ್ಬೋದು ಎಡ ಭಾಗದ ಮೇಲ್ ತುದಿಯಲ್ಲಿ ಇದಿರೋದು ಕಂಡು ಬರುತ್ತೆ ಎಸ್ಕೇಪ್ಕಿನ ಬಹುಮುಖ್ಯ ಕಾರ್ಯನಂದರೆ ನಾವು ಯಾವ ವರ್ಕಲ್ಲಿ ಇರ್ತೇವಲ್ಲೋ ಅದರಿಂದ ಹೊರಬರಲಿಕ್ಕೆ ನಾವೇನು ಮಾಡ್ಬೋದು ಎಸ್ಕೆ ಅನ್ನು ಎಸ್ಕೇಪ್ ಅನ್ನುವಂಥ ಕೀ ಅನ್ನು ಬಳಸ್ಬೋದು ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಿಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕಾಣಿಸ್ತದೆ ಸ್ಕ್ರೀನಲ್ಲಿ ನಾನು ನನ್ನ ಲ್ಯಾಪ್ಟಾಪಲ್ಲಿ ಏನು ಕೀಬೋರ್ಡ್ ಇದೆ ಅಲ್ವಾ ಅಲ್ಲಿ ಎಸ್ಕೇಪ್ ಕೀ ಯನ್ನು ಪ್ರೆಸ್ ಮಾಡಿದರೆ ಅದರಿಂದ ನಾನು ಹೊರಗಡೆ ಬರ್ಬೋದು ಈ ರೀತಿ ಎಸ್ ರಿಲೇಟೆಡ್ ಆಗಿ ಕೂಡ ನಿಮಗೆ ಸಪ್ರೇಟಾಗಿ ಕ್ವೆಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ ಮತ್ತು ಕೆಲವೊಂದು ಬುಕ್ಸಲ್ಲಿ ನಿಮಗೆ ಬೈಫರ್ಗೇಷನ್ ಬಂದಾಗ ಕೆಲವೊಂದು ಕೀಸ್ಗಳು ನಿಮಗೆ ಆ ಕಡೆ ಈ ಕಡೆ ಕೂಡ ಆ್ಯಡ್ ಮಾಡಿರೋದು ಕಂಡುಬರುತ್ತೆ ಹಾಗಾಗಿ ಇದನ್ನು ಇದೇ ರೀತಿ ಅಂತ ಡಿವೈಡ್ ಮಾಡೋದು ಕಷ್ಟ ಆ ಕಾರ್ಯಕ್ಕೆ ಅನುಗುಣವಾಗಿ ಆ ಫಂಕ್ಷನ್ಸ್ಗೆ ರಿಲೇಟೆಡ್ ಆಗಿ ಬಂದಾಗ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಕೂಡ ಕಂಡುಬರುತ್ತೆ ಆದರೆ ಮೇನ್ ಆಗಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಲ್ಲಿ ಬಂದಾಗ ಇವಿಷ್ಟು ವಿಚಾರಗಳು ಬೇಸಾಗಿ ಗೊತ್ತಿರಲೇಬೇಕು ಓಕೆ ಅವಾಗಲೇ ಎಫ್ ಐ ಬಗ್ಗೆ ಹೇಳಿದೆ ನಾನು ಎಫ್ ಐ ರಿಫ್ರೆಶ್ ಬಗ್ಗೆ ಹೇಳುತ್ತೆ ಇದು ಅದು ಕೂಡ ನಿಮಗೆ ಗೊತ್ತಿರಬೇಕು ನಾನು ಈಗ ಇದು ಮಾಡಿದ್ರೆ ಇಲ್ಲಿ ರಿಫ್ರೆಶ್ ಆಗ್ತಾ ಹೋಗುತ್ತೆ ಓಕೆ ಇದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಎಫ್ ಐ ಮೂಲಕ ಏನು ಮಾಡ್ಬೋದು ನಾವು ರೀಫ್ರೆಶ್ ಮಾಡ್ಬೋದಾಗಿದೆ ಆಗಿದೆ ಇದನ್ನು ನಾವು ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ ಓಕೆ ನೆಕ್ಸ್ಟ್ ಮತ್ತೆ ಸ್ಟೈಡ್ ಶೋ ಸ್ಟಾರ್ಟ್ ಮಾಡೋದಾದ್ರೆ ಕಂಟ್ರೋಲ್ ಕೀಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ನ್ಯಾವಿಗೇಷನ್ ಕೀಸ್ ಅಂತ ಹೇಳೋದು ನ್ಯಾವಿಗೇಷನ್ ಕೀಸ್ ಅಂದರೆ ಇದರಲ್ಲಿ ನಾವು ಎರಡು ರೀತಿ ಗುರುತಿಸ್ಬೋದು ಯಾರೋ ಕೀಸ್ ಅಂತ ಹೇಳೋದು ಯಾರೋ ಕೀಸ್ ಅಂದರೆ ಈ ಭಾಗದಲ್ಲಿ ಕಂಡು ಬರುವಂಥದ್ದು ಓಕೆ ಅಪ್ ಡೌನು ರೈಟ್ ಟು ಲೆಫ್ಟ್ ಅಂತಿದ್ದಾವಲ್ವಾ ಇವುಗಳನ್ನು ಯಾರೋಸ್ ಕೀಸ್ ಅಂತ ಹೇಳೋದು ಇದರ ಮೇಲ್ಭಾಗದಲ್ಲಿ ಹೋಮ್ ಇದೆ ಇನ್ಸರ್ಟ್ ಕಾಣಿಸ್ತಾ ಇದೆ ನಿಮಗೆ ಅಪ್ ಪೇಜ್ ಡೌನು ಮತ್ತು ಡಿಲೀಟು ಇವೆಲ್ಲ ಕಾಣಿಸ್ತಾ ಇದ್ದಾವಲ್ವ ಇವೆಲ್ಲವನ್ನು ಕೂಡ ನ್ಯಾವಿಗೇಷನ್ ಕಿದಲ್ಲಿ ಗುರುತಿಸಲಾಗುತ್ತೆ ಈ ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು ಎರಡು ಸಾವಿರದ ಹದಿನೇಳರ ಐ ಬಿ ಪಿ ಎಸ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು ಇನ್ನೇ ಕೀಬೋರ್ಡ್ ಲೆಫ್ಟ್ ರೈಟ್ ಅಪ್ ಡೌನ್ ಸೆಟ್ ಆಫ್ ಕೀಸ್ ಫೆಸಿಲಿಟೀಸ್ ವಿಚ್ ಅಮಂಗ್ ದ ಫಾಲೋವಿಂಗ್ ಫಂಕ್ಷನ್ ಓಕೆ ಕೀಬೋರ್ಡ್ ನಲ್ಲಿರುವಂತ ಲೆಫ್ಟ್ ರೈಟ್ ಅಪ್ ಡೌನ್ ಏನ್ ಇದಾವಲ್ವಾ ಈ ಕೀಸ್ ಗಳು ನಮ್ಗೆ ಏನು ಅನುಕೂಲ ಮಾಡಿಕೊಡ್ತಾವೆ ಅಥವಾ ಯಾವುದಕ್ಕೆ ಬಳಸಲಾಗುತ್ತೆ ಈ ಕೀಸ್ ಗಳನ್ನ ಕೇಳ್ತಾ ಇದ್ದಾರೆ ಆಪ್ಷನ್ಸ್ ಏನಿದೆ ಡಿಲೀಟಿಂಗ್ ಡಾಟಾ ಆರ್ ಮಾಡಿಫಿಕೇಶನ್ ಇದೆ ಪೇಜ್ ಸ್ಕ್ರಾಲಿಂಗ್ ಟು ವಿ ವೆಡ್ ಡಾಕ್ಯುಮೆಂಟ್ ಲಾಂಚಿಂಗ್ ಸ್ಟಾರ್ಟ್ಮೆನ್ ಸರ್ಚ್ ಅಂಡ್ ಹೆಲ್ಪ್ ಕಂಟ್ರೋಲಿಂಗ್ ರ್ಯಾಮ್ ಅಂತ ಕೊ ಕೇಳ್ತಾ ಇದ್ದಾರೆ ಓಕೆ ಕೀಬೋರ್ಡ್ನಲ್ಲಿರುವಂಥ ಆ್ಯರೋ ಕೀಸ್ಗಳೇನಿದ್ದಾವಲ್ವಾ ನಾವು ಯಾವುದೋ ಎಮ್ ಎಸ್ ವರ್ಡಲ್ಲಿ ಎಮ್ ಎಸ್ ಪವರ್ ಪಾಯಿಂಟಲ್ಲಿ ಬಂದಾಗ ಅದನ್ನು ನಾವು ಸ್ಕ್ರಾಲ್ ಮಾಡಲಿಕ್ಕೆ ಬಳಸ್ತಾ ಹೋಗ್ತೇವೆ ಒಂದು ಎಂಟತ್ತು ಪೇಜ್ ನಾನು ಟೈಪ್ ಮಾಡಿದ್ದೀನಿ ಎಮ್ ಎಸ್ ವರ್ಡಲ್ಲಿ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ನಾನು ಹತ್ತನೇ ಪೇಜಿಂದ ಮೇಲುಗಡೆ ಇರುವಂಥ ಪೇಜಿಗೆ ಹೋಗಬೇಕಾದ್ರೆ ನಾನು ಅಪ್ ಇರುವಂಥ ಆ್ಯರೋ ಕೀನ ಪ್ರೆಸ್ ಮಾಡ್ತಾ ಹೋದರೆ ನನಗತ್ತೆ ಸ್ಕ್ರಾಲ್ ಆಗ್ತಾ ಹೋಗುತ್ತೆ ಅಥವಾ ಡೌನಿಗೆ ಬರಲಿಕ್ಕೂ ಬಳಸ್ಬೋದು ಅಥವಾ ಎಲ್ಲೋ ಟೈಪ್ ಮಾಡ್ತಿದ್ದೀನಿ ಅದು ಮುಂದೆ ಆ ಕಡೆ ಈ ಕಡೆ ಹೋಗಬೇಕಾದ್ರೂ ಕೂಡ ಏನು ಮಾಡ್ಬೋದು ನಾನು ಆ್ಯರೋ ಕೀಸ್ಗಳನ್ನು ಬಳಸ್ಬೋದು ಹಾಗಾಗಿ ಪೇಜ್ ಸ್ಕ್ರಾಲಿಂಗ್ ಟು ವಿ ಡಾಕ್ಯುಮೆಂಟ್ ಅನ್ನುವಂಥ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಈಗ ಯಾರೋ ಕೀ ಮೂಲಕ ಏನು ಮಾಡ್ತೀನಿ ಮೇಲ್ಗಡೆ ಸ್ಲೈಡಿಗೆ ಹೋಗ್ತಾ ಹೋಗ್ತೀನಿ ಈ ರೀತಿ ಮೇಲ್ಗಡೆ ಸ್ಲೈಡಿಗೆ ಹೋಗ್ಬೋದು ಅಥವಾ ಕೆಳಗಡೆ ಸ್ಲೈಡಿಗೆ ಕೂಡ ನಾನು ಹೋಗ್ಬೋದಾಗಿದೆ ಈ ರೀತಿ ಎಮ್ ಎಸ್ ವರ್ಡ್ ಆಗಿರ್ಬೋದು ಪವರ್ ಆಗಿರ್ಬೋದು ಎಕ್ಸೆಲ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಾವು ಸ್ಕ್ರಾಲ್ ಮಾಡಲಿಕ್ಕೆ ಇದನ್ನು ಬಳಸ್ಕೊಬೋದಾಗಿದೆ ಯಾರೋ ಸ್ಕೀಸ್ಗಳನ್ನು ಬಳಸ್ಕೊಬೋದಾಗಿದೆ ಟೈಪಿಂಗಿಂದ ನಾನು ರೈಟು ಲೆಫ್ಟ್ ಹೋಗ್ಲಿಕ್ಕೂ ಕೂಡ ಏನು ಮಾಡ್ಬೋದು ಯಾರೋ ಸ್ಕೀಯನ್ನು ಬಳಸ್ಕೊಬೋದಾಗಿದೆ ನೆಕ್ಸ್ಟ್ ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಎರಡು ಸಾವಿರದ ಹದಿನೈದರಲ್ಲಿ ಪ್ರಮಾಣಬದ್ಧ ಕೀಬೋರ್ಡ್ನಲ್ಲಿರುವಂಥ ಅಂದರೆ ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ನಲ್ಲಿ ಸಿಂಧುವಾಗಿರುವ ಕೀಗಳನ್ನು ಗುರುತಿಸಿ ಅಂದರೆ ಇದು ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಬೆಟರ್ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂದರೆ ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ನಲ್ಲಿ ಯಾವ ಯಾವ ಕೀಗಳು ಇರ್ತಾವೆ ಅವುಗಳನ್ನು ಐಡೆಂಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ ಫಂಕ್ಷನ್ ಕೀ ಇದೆ ನ್ಯುಮರಿಕ್ ಕೀ ಇದೆ ಎಸ್ಕೆಪ್ ಕೀ ಇದೆ ಈ ಎಲ್ಲವೂ ಅಂತ ಕಾಮನ್ನಾಗಿ ನಾವು ಬಳಸುವಂಥ ಕೀಬೋರ್ಡ್ನಲ್ಲಿ ಫಂಕ್ಷನ್ ಇದ್ದೇ ಇರ್ತಾವೆ ನ್ಯೂಮರಿಕ್ ಇದ್ದೇ ಇರ್ತಾವೆ ಎಸ್ಕೆಪ್ ಕೀ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಈ ಮೇಲಿನ ಎಲ್ಲವೂ ಅನ್ನುವಂಥ ಕೊನೆಯ ಆಪ್ಷನ್ಸ್ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ ನೆಕ್ಸ್ಟ್ ಟೋಗಲ್ ಕೀಸ್ ಅಂತ ಕೂಡ ಗುರುತಿಸಲಾಗುತ್ತೆ ಅದನ್ನೊಂದು ಸ್ವಲ್ಪ ಎಕ್ಷನ್ ನೆನ್ಪಿಟ್ಕೊಳ್ಬೇಕು ಯಕ್ಷ ಅಂದ್ರೇನು ಇರುವಂಥ ಕೀಸ್ಗಳಲ್ಲಿ ಕೆಲವೊಂದನ್ನು ಟೋಗಲ್ ಕೀಸ್ ಅಂತ ಕೂಡ ಗುರುತಿಸಲಾಗುತ್ತೆ ಏನಿದು ಟೋಗಲ್ ಕೀಸ್ ಅಂತ ನೋಡ್ತಾ ಹೋದರೆ ಕೆಲವೊಂದು ಕೀಸ್ಗಳು ಅಂದರೆ ಒಂದೇ ಕೀ ಇರುತ್ತೆ ಅದು ಅದು ವಿಭಿನ್ನವಾದಂಥ ಎರಡು ವಿರುದ್ಧವಾದಂಥ ಕೆಲಸಗಳನ್ನು ಮಾಡುತ್ತೆ ಅಂತಹ ಕೆಲವೊಂದು ಕೀಗಳನ್ನು ನಾವು ಕೀಬೋರ್ಡಲ್ಲಿ ನೋಡ್ಬೋದಾಗಿದೆ ಅವುಗಳಿಗೆ ಟೋಗಲ್ ಕೀಸ್ ಅಂತ ಹೇಳೋದು ಫಾರ್ ಎಕ್ಸಾಂಪಲ್ ಕ್ಯಾಪ್ಸ್ ಲಾಕ್ ಇರುತ್ತೆ ನಿಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಿಮಗೆ ಕ್ಯಾಪ್ಸ್ ಲಾಕ್ ಅಂತ ಕಾಣಿಸ್ತಾ ಇದೆ ಕ್ಯಾಪ್ಸ್ ಲಾಕ್ ಆನ್ ಮಾಡಿದಾಗ ನಮಗೆ ಬಿಗ್ ಲೆಟ್ರ್ ಸಿಗ್ತಾ ಹೋಗುತ್ತೆ ಸೇಮ್ ಅದನ್ನೇ ಕ್ಯಾಪ್ಸ್ಲಾಕ್ ಆಫ್ ಮಾಡಿದಾಗ ಸ್ಮಾಲ್ ಲೆಟ್ರ್ ಸಿಗ್ತಾ ಹೋಗುತ್ತೆ ಅಂದರೆ ಕ್ಯಾಪ್ಸ್ಲಾಕ್ ಅನ್ನುವಂಥ ಒಂದು ಕಿ ಎರಡು ವಿರುದ್ಧವಾದಂಥ ಕೆಲಸ ಮಾಡುತ್ತೆ ಅಂದರೆ ಲೆಟ್ರ್ ಬೇಕಾದಾಗ ನಾವು ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಳ್ತೇವೆ ಕ್ಯಾಪಿಟಲ್ ಕ್ಯಾಪ್ಟಲೆಟ್ರ್ ಬೇಡ ನಮಗೆ ಸ್ಮಾಲ್ ಲೆಟ್ರಲ್ಲೇ ಬೇಕಂದಾಗ ಅವಾಗ ಏನು ಮಾಡ್ತೇವೆ ನಾವು ಕ್ಯಾಪ್ಸ್ ಲಾಕನ್ನು ಆಫ್ ಮಾಡ್ತೇವೆ ಆಫ್ ಆನ್ ಹೇಳಬೇಕಾದ್ರೆ ಮೇಲೆ ಇಂಡಿಕೇಶನ್ ಇಲ್ಲಿ ಲೈಟ್ ಇರುತ್ತಲ್ವ ಕೆಲವೊಂದು ಕೀಬೋರ್ಡಲ್ಲಿ ಈ ರೀತಿ ಲೈಟ್ ಕೂಡ ಬ್ಲಿಂಕ್ ಆಗ್ತಾ ಹೋಗುತ್ತೆ ಅದ್ರ ಬೇಸ್ ಮೇಲೆ ಅದು ಆನ್ ಇದೆಯಾ ಆಫ್ ಇದೆ ಅಂತ ಕೂಡ ನಾವು ಅರ್ಥ ಮಾಡ್ಕೊಬೋದು ಅಂದರೆ ಸಕ್ರಿಯ ಮತ್ತು ನಿಷ್ಕ್ರಿಯ ಅಂತ ಹೇಳೋದು ಈ ರೀತಿ ಸ್ಕ್ರಾಲ್ ಲಾಕ್ ಕೂಡ ಮಾಡುತ್ತೆ ವರ್ಕು ನಂಬರ್ ಲಾಕ್ ಕೂಡ ಮಾಡ್ತೇವೆ ನಂಬರ್ ಲಾಕ್ ಅಂದರೆ ಇಲ್ಲೇ ನಂಬರ್ ರಿಲೇಟೆಡ್ ಆಗಿರುವಂಥ ಕೀಗಳನ್ನು ಕಾಣಿಸ್ತಾ ಇದ್ದಾವಲ್ವಾ ಇಲ್ಲಿ ಮೇಲ್ಭಾಗದಲ್ಲಿ ನಮ್ ಲಾಕ್ ಅಂತ ಕಾಣಿಸ್ತಾ ಇದೆ ಅಲ್ವ ಈ ಕೀಯನ್ನು ನಾವು ಒತ್ತೋದ್ರ ಮೂಲಕ ನಾವು ಆ್ಯಕ್ಟಿವ್ ಮಾಡ್ಬೋದು ಮತ್ತು ಎನ್ಆಕ್ಟಿವ್ ಕೂಡ ಮಾಡ್ಬೋದು ಅದು ಸಕ್ರಿಯವಾಗಿದ್ದಾಗ ನಂಬರ್ಸ್ ಎಲ್ಲ ಟೈಪ್ ಆಗ್ತಾ ಹೋಗುತ್ತೆ ಅದು ನಿಷ್ಕ್ರಿಯವಾಗಿತ್ತು ನಾವು ಅದನ್ನು ಆಫ್ ಮಾಡಿದೆವು ಅವಾಗ ನಂಬರ್ಸ್ ಯಾವುದು ಟೈಪ್ ಆಗೋಲ್ಲ ಆ್ಯಕ್ಚುಲಿ ಅವಾಗ ಏನಾಗುತ್ತೆ ಅದು ನ್ಯಾವಿಗೇಷನ್ ಕೀ ಆಗಿ ವರ್ಕ್ ಆಗುತ್ತೆ ಆ ನ್ಯೂಮರಿಕ್ ಪ್ಯಾಡ್ ಏನಿದೆ ಅಲ್ವಾ ಅದು ನ್ಯಾವಿಗೇಷನ್ ಕೀಸ್ಗಳಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಯಾವ ಕೀ ತದ್ವಿರುದ್ಧವಾದಂಥ ಎರಡು ಕೆಲಸಗಳನ್ನು ಮಾಡ್ತಾವಲ್ವ ಅಂಥ ಕೀಗಳಿಗೆ ನಾವು ಟೋಗಲ್ ಕೀಸ್ ಅಂತ ಹೇಳೋದು ಈವನ್ ಲಾಕ್ ಕೂಡ ಅಷ್ಟೇ ಸ್ಕ್ರಾಲ್ ಲಾಕ್ ಆನ್ ಮಾಡಿದ್ರೆ ಓಕೆ ನಾವು ಮೂವ್ ಆಗ್ತಾ ಹೋಗ್ತೇವೆ ಆವಾಗಲೇ ನಾವು ಹೇಳ್ದೇವಲ್ವ ಯಾರೋ ಕೀಸ್ಗಳಿಗೆ ರಿಲೇಟೆಡ್ ಡಿಸ್ಕಷನ್ ಮಾಡ್ತೇವಲ್ಲ ಆ ರೀತಿ ಮುಂದೆ ಅಥವಾ ಮೇಲೆ ಕೆಳಗೆಲ್ಲ ಹೋಗ್ತಾ ಇರ್ತೇವೆ ಇನ್ ಕೇಸ್ ಆಫ್ ಆದರೆ ಅದು ಯಾವ ಕಡೆಯೂ ಮೂವ್ ಆಗೋದಿಲ್ಲ ಸೀಟ್ ಹಾಗೆ ಇರುತ್ತೆ ಅಂತ ಹೇಳ್ಬೋದು ಇಂಥ ಕೀಸ್ಗಳಿಗೆ ನಾವು ಟೋಗಲ್ಕಿ ಅಂತ ಹೇಳ್ಬೋದು ಎಕ್ಸಾಪಲ್ಲಿ ಇಂಥವೆಲ್ಲ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ನೆಕ್ಸ್ಟ್ ಆಲ್ ಟು ಕಂಟ್ರೋಲ್ ಡಿಲೀಟ್ ಇಂತಹ ಕೆಲವೊಂದು ಕೀಸ್ಗಳಿಗೆ ಮಾಡಿಫೈರ್ ಕೀಸ್ ಅಂತ ಕೂಡ ಕರೀತಾರೆ ಇವುಗಳ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಬೇಕು ಎಕ್ಸಾಂಪಲ್ ಕೂಡ ಇನ್ನೂ ಸ್ವಲ್ಪ ಇದ್ರೆ ಅವನ್ನು ಕೂಡ ನೀವು ಲಿಸ್ಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಬರೋಣ ಮೌಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಕೀ ಬೋರ್ಡ್ಗೆ ರಿಲೇಟೆಡ್ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಥವಾ ಜಾಸ್ತಿ ಆಯ್ತು ಅನ್ನೋಂಥ ಡೌಟ್ ಇರ್ಬೋದು ನಿಮಗೆ ಆದರೆ ಇಷ್ಟು ಬೇಸಿಕ್ ಗೊತ್ತಿರಲೇ ಬೇಕಾದ್ರ ಜೊತೆ ಒಂದು ಸ್ವಲ್ಪ ಬುಕ್ಸು ಮತ್ತು ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದ್ರ ಮೂಲಕ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನು ಕಲೆಕ್ಟ್ ಮಾಡಿಟ್ಕೊಂಡ್ರೆ ಖಂಡಿತ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಮೌಸ್ಗೆ ಬರೋಣ ಮೌಸ್ ಬಲ್ಲಿ ಬಂದಾಗ ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಒಂದು ಎರಡು ಮೂರು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಶುವಲ್ ಆಗಿ ಮೋಸನ್ ಅಬ್ಸರ್ವ್ ಮಾಡಿದಾಗ ನಮಗೆ ಎರಡು ಅಥವಾ ಮೂರು ಬಟನ್ಗಳನ್ನು ಗುರುತಿಸ್ಬೋದು ನಾವು ಇಲ್ಲಿ ಬಂದಾಗ ಕೆಲವೊಂದು ಕಡೆಗೆ ಎರಡು ಅಂತ ಹೇಳ್ತೇವೆ ಕೆಲವೊಂದು ಕಡೆಗೆ ಮೂರು ಅಂತ ಕೂಡ ಹೇಳ್ತೇವೆ ಎಕ್ಸಾಂಪಲ್ ಆಪ್ಷನ್ಸ್ ಬೇಸ್ ಮೇಲೆ ಅಥವಾ ಕ್ವಶನ್ಸಲ್ಲಿ ಕೇಳಿರುವಂಥ ಕೀವರ್ಡನ್ ಬೇಸ್ ಆಗಿಟ್ಕೊಂಡು ಆನ್ಸರ್ ಮಾಡಬೇಕು ಸ್ಪೆಷಲಿ ಲೆಫ್ಟ್ ಬಟನ್ ಗುರುತಿಸ್ತೇವೆ ರೈಟ್ ಬಟನ್ ಗುರುತಿಸ್ತೇವೆ ಮತ್ತು ಸ್ಕ್ರಾಲ್ ವೀಲ್ ಅಂತ ಗುರುತಿಸ್ತೇವೆ ಈ ಸ್ಕ್ರಾಲ್ ವೀಲ್ ಕೆಲವೊಂದು ಕಡೆ ಕೌಂಟ್ ಮಾಡ್ತಾರೆ ಬಟನ್ ಅಂತ ಕೌಂಟ್ ಮಾಡಿದ್ರೆ ಮೂರು ಬಟನ್ ಅಂತ ಹೇಳ್ತಾರೆ ಸ್ಕ್ರಾಲ್ ವೀಲ್ ಕೌಂಟ್ ಮಾಡಿಲ್ಲ ಅಂದರೆ ಲೆಫ್ಟ್ ರೈಟ್ ಬಟನ್ ಅಂತ ಎರಡು ಬಟನ್ ಮಾತ್ರ ಗುರುತಿಸಲಾಗುತ್ತೆ ಮತ್ತು ಮೌಸು ವೈರ್ಡ್ ಇರ್ಬೋದು ಮತ್ತು ಅಥವಾ ವೈರ್ಲೆಸ್ಸು ಇರ್ಬೋದು ಕೀಬೋರ್ಡ್ ಕೂಡ ಅಷ್ಟೇ ವೈರ್ಡ್ ಇರ್ಬೋದು ಅಥವಾ ವೈರ್ಲೆಸ್ ಕೂಡ ಆಗಿರ್ಬೋದು ಎರಡೂ ಕೂಡ ಅವೈಲೇಬಲ್ ಇರೋದು ಕಂಡು ಬರುತ್ತೆ ಮೌಸ್ಗೆ ಬಂದಾಗ ನಿಮಗೆ ಲೆಫ್ಟ್ ಬಟನ್ ರೈಟ್ ಬಟನ್ ಸ್ಕ್ರಾಲ್ ವಿಲ್ ಇವು ಮೂರು ವರ್ಡ್ಸ್ ನಿಮಗೆ ಗೊತ್ತಿರಬೇಕು ಮೂರೂ ಒಂದೊಂದು ಕೆಲಸ ಸಪ್ರೇಟ್ ಆದಂಥ ಬೇರೆ ಬೇರೆ ಕೆಲಸನೇ ಮಾಡ್ತಾ ಹೋಗ್ತವೆ ಸ್ಪೆಷಲಿ ಮೌಸನ್ನು ಡೆವಲಪ್ ಮಾಡಿದ ಅಥವಾ ಇದನ್ನು ಇನ್ವೆಟರ್ ಮಾಡಿದಂಥ ಕೀರ್ತಿ ಡೋಗ್ಲಾಸ್ ಎಂಜರ್ ಬಾರ್ಟ್ ಅವರಿಗೆ ಸಲ್ಲುತ್ತೆ ಇವ್ರ ಹೆಸರು ಕೂಡ ನೆನ್ಪಿಟ್ಕೋಬೇಕು ಸಾಕಷ್ಟು ಬಾರಿ ಬ್ಯಾಂಕಿಂಗ್ ಎಕ್ಸಾಮಲ್ಲೆಲ್ಲ ಕೇಳಿದ್ದಾರೆ ಯಾರಿದನ್ನು ಕಂಡುಹಿಡಿದಿದ್ದು ಯಾರು ಯಾರಿದನ್ನು ಆವಿಷ್ಕಾರ ಮಾಡಿದ್ದು ಹಾಗಾಗಿ ಇವ್ರ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಬೇಕು ಓಕೆ ಸ್ಪೆಷಲಿ ಮೌಸ್ ಏನಿದೆಯಲ್ವ ಇದಕ್ಕೆ ಪಾಯಿಂಟಿಂಗ್ ಡಿವೈಸ್ ಅಂತ ಹೇಳಾಗುತ್ತೆ ಆದರೆ ನಾನು ನನ್ನ ಲ್ಯಾಪ್ಟಾಪಲ್ಲಿ ಎಮ್ ಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಓಪನ್ ಮಾಡಿದಾಗ ಎಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಮೌಸ್ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಕರ್ಸರ್ ಮೂಲಕ ಬ್ಲಿಂಕ್ ಆಗ್ತಾ ಹೋಗುತ್ತೆ ಯಾವ ಪ್ಲೇಸಲ್ಲಿ ವರ್ಕ್ ಆಗ್ತದೆ ನಾನು ಟೈಪ್ ಮಾಡಿದರೆ ಎಲ್ಲಿ ಮೂಡುತ್ತೆ ಅಕ್ಷರ ಅನ್ನೋದನ್ನೆಲ್ಲ ಅದು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಇದು ಪಾಯಿಂಟಿಂಗ್ ಡಿವೈಸ್ ಅಂತ ಹೇಳೋದು ಅಷ್ಟೇ ಅಲ್ಲ ಕಂಪ್ಯೂಟ್ರಿಗೆ ನಿರ್ದೇಶನ ನೀಡಲಿಕ್ಕೂ ಕೂಡ ಬಳಕೆ ಮಾಡಲಾಗಿದೆ ಆರ್ಡ್ರ್ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫೈಲ್ ಓಪನ್ ಮಾಡಬೇಕು ಓಪನ್ ಮಾಡಬೇಕಾದ್ರೆ ನಾನು ಹೆಂಗೆ ಮಾಡ್ಬೋದು ನಾನು ಮೌಸ್ ಮೂಲಕ ಏನು ಮಾಡ್ಬೋದು ಆರ್ಡ್ರ್ ಮಾಡ್ಬೋದು ಈ ರೀತಿ ಕಂಪ್ಯೂಟ್ರಿಗೆ ನಿರ್ದೇಶನ ನೀಡಲಿಕ್ಕೂ ಕೂಡ ಇದನ್ನು ಬಳಸಲಾಗುತ್ತೆ ಇದಕ್ಕೆ ಗೈಡೆಡ್ ಗೈಡ್ ಡಿವೈಸ್ ಅಂತ ಕೂಡ ಹೇಳ್ಬೋದಾಗಿದೆ ಪಾಯಿಂಟಿಂಗ್ ಡಿವೈಸ್ ಅಂತ ಕೂಡ ಹೇಳ್ಬೋದಾಗಿದೆ ಸ್ಪೆಷಲ್ ಒಂದು ಮೂರ್ನಾಕ್ ಪಾಯಿಂಟ್ಸ್ ಗೊತ್ತಿರಬೇಕು ಲೆಫ್ಟ್ ಬಟನ್ ಸಿಂಗಲ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಲೆಫ್ಟ್ ಬಟನ್ ಡಬಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಡ್ರಾಗ್ ಅಂಡ್ ಡ್ರಾಪ್ ಇವೆಷ್ಟೋ ಆಪ್ಷನ್ಸ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಎಕ್ಸಾಮ್ ಇದಕ್ಕೆ ರಿಲೇಟೆಡ್ ಕ್ವಶನ್ಸ್ ಬರುವಂತ ಪಾಸಿಬಿಲಿಟಿ ಇರುತ್ತೆ ಓಕೆ ಸ್ಪೆಷಲಿ ಲೆಫ್ಟ್ ಬಟನ್ ಸಿಂಗಲ್ ಕ್ಲಿಕ್ ಮಾಡಿದ್ರೆ ನಾವು ಫೈಲ್ ಅಥವಾ ಫೋಲ್ಡರ್ ಅನ್ನು ಆಯ್ಕೆ ಮಾಡ್ಕೋಬಹುದು ಫೈಲ್ ಫೋಲ್ಡರ್ ಏನಿರುತ್ತಲ್ವ ಅದನ್ನು ಆಯ್ಕೆ ಮಾಡ್ಕೋಬಹುದು ಲೆಫ್ಟ್ ಬಟನ್ ಡಬಲ್ ಕ್ಲಿಕ್ ಮಾಡಿದರೆ ಆ ಫೈಲು ಅಥವಾ ಫೋಲ್ಡ್ ಏನಾಗುತ್ತೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇದನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡೋಣ ನಾನು ಪ್ರೆಸೆಂಟೇಶನ್ದ ಹೊರಗೆ ಬರಬೇಕು ಹಾಗಾಗಿ ನಾನು ಅಗೇನ್ ಕೀಬೋರ್ಡಲ್ಲಿರುವಂಥ ಎಸ್ಕೇಪ್ ಕೀ ಅನ್ನು ಬಳಸಿ ನಾನು ಹೊರಗೆ ಬರ್ತೀನಿ ಎಸ್ಕೇಪ್ ಅನ್ನೋಂಥ ಕೀ ಪ್ರೆಸ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಬರುತ್ತೆ ನಾನು ಇದನ್ನು ಮಿನಿಮೈಸ್ ಮಾಡ್ಕೊಳ್ತೀನಿ ಮಿನಿಮೈಸ್ ಮಾಡ್ಕೊಳ್ತೀನಿ ಈ ರೀತಿ ಡೆಸ್ಕ್ಟಾಪ್ ಇರೋದು ಕಂಡು ಬರುತ್ತೆ ಓಕೆ ಮೌಸಲ್ಲಿ ಬಂದಾಗ ಲೆಫ್ಟ್ ಬಟನ್ ಸಿಂಗಲ್ ಕ್ಲಿಕ್ ಮಾಡ್ತೀನಿ ನಾನು ಇಲ್ಲಿ ಸುಮಾರು ಫೋಲ್ಡ್ರುಗಳು ಕಾಣಿಸ್ತಾ ಇದ್ದಾವೆ ಅಪ್ಲಿಕೇಶನ್ ಕಾಣಿಸ್ತಾ ಇದ್ದಾವೆ ಓಕೆ ಸಾಕಷ್ಟು ಬೇರೆ ಬೇರೆ ರೀತಿ ಆಪ್ಷನ್ಸ್ ಪಿ ಡಿ ಎಫ್ ಐಲ್ಲಿ ಕೂಡ ಕಾಣಿಸ್ತಾ ಇದ್ದಾವೆ ನಾನು ಈ ಫೋಲ್ಡ್ರನ್ನೇ ಆಯ್ಕೆ ಮಾಡ್ಕೋತೀನಿ ಲೆವರ್ನಂತ ಯಾವುದೋ ನಂಬರ್ ಕೊಟ್ಟಿದ್ದೀನಲ್ವ ಲೆಫ್ಟು ಅಲ್ಲಿ ಯಾರು ಪಾಯಿಂಟರ್ ಕಾಣಿಸ್ತಾ ಇದೆ ಇದು ಪಾಯಿಂಟರ್ ಅಬ್ಸರ್ವ್ ಮಾಡಬೇಕು ಲೆಫ್ಟ್ ಬಟನ್ ಸಿಂಗಲ್ ಕ್ಲಿಕ್ ಲೆಫ್ಟ್ ಬಟನನ್ನು ಒಂದು ಬಾರಿ ನಾನು ಪ್ರೆಸ್ ಮಾಡಿದಾಗ ಈ ರೀತಿ ಅದು ಸೆಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನಾನು ಲೆಫ್ಟ್ ಬಟನನ್ನು ಎರಡು ಸಾರಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಆವಾಗ ಆ ಫೋಲ್ಡರ್ ಓಪನ್ ಆಗುತ್ತೆ ಫೋಲ್ಡರ್ ಇದ್ದರೆ ಫೋಲ್ಡರ್ ಓಪನ್ ಆಗುತ್ತೆ ಫೈಲ್ ಇದ್ರೆ ಫೈಲ್ ಓಪನ್ ಆಗುತ್ತೆ ಇದನ್ನು ಕ್ಲೋಸ್ ಮಾಡಿ ಅಗೇನ್ ನಾನು ಬೇಕಾದರೆ ಪಿ ಡಿ ಎಫ್ ಫೈಲ್ ತೋರಿಸ್ತೀನಿ ಡೆಲ್ಲಿ ಸುಲ್ತಾನು ಅಂತ ಒಂದು ಪಿ ಡಿ ಎಫ್ ಫೈಲ್ ಇದೆ ಸಿಂಗಲ್ ಕ್ಲಿಕ್ ಮಾಡಿದರೆ ಓಕೆ ಸೆಲೆಕ್ಟ್ ಆಗುತ್ತೆ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಆ ಏನಿದೆ ಅಲ್ವಾ ಪಿ ಡಿ ಎಫ್ ಫೈಲು ಅದು ಓಪನ್ ಆಗುತ್ತೆ ನಮ್ಮ ಶಂಕರ್ ಪ್ರಗತಿ ಸರ್ ಅವರು ಮಾಡಿರುವಂಥ ಏನು ಪಿ ಪಿ ಟಿ ಇದೆ ಅಲ್ವಾ ಅದ್ರದ್ದು ಪಿ ಡಿ ಎಫ್ ಫೈಲ್ ನಿಮಗೆ ಕಾಣಿಸ್ತಾ ಇದೆ ಈ ರೀತಿ ಅಂದರೆ ಮೌಸ್ ಇಂದ ನಾವು ಏನ್ಮಾಡ್ಬೋದು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಆ ಫೈಲ್ ಇರ್ಬೋದು ಫೋಲ್ಡರ್ ಇರ್ಬೋದು ಏನಾದರೂ ಸೆಲೆಕ್ಟ್ ಮಾಡ್ಕೋಬೋದು ಡಬಲ್ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಬಟನ್ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಫೈಲು ಫೋಲ್ಡರ್ ಏನಿರ್ತಲ್ವಾ ಅದು ಓಪನ್ ಆಗುತ್ತೆ ಅಂತ ಹೇಳ್ಬೋದು ಇಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಲೆಫ್ಟ್ ಬಟನ್ ಸಿಂಗಲ್ ಕ್ಲಿಕ್ ಸೆಲೆಕ್ಟ್ ಮಾಡುತ್ತೆ ಲೆಫ್ಟ್ ಬಟನ್ ಡಬಲ್ ಕ್ಲಿಕ್ ಏನು ಮಾಡುತ್ತೆ ಆ ಫೈಲು ಫೋಲ್ಡರ್ ಏನಿರ್ತಲ್ವಾ ಅದು ಓಪನ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನಾನು ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗ್ಬೋದು ಅಂತ ನೋಡ್ತಾ ಇದ್ರೆ ರೈಟ್ ಬಟನ್ ಈ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ವಿವ್ ಇದೆ ಸಾರ್ಟ್ ಮಾಡ್ಬೋದು ರಿಫ್ರೆಶ್ ಮಾಡ್ಬೋದು ಅಂಡುಮೂ ಇದೆ ನ್ಯೂ ಇದೆ ನ್ಯೂ ಬಂದಾಗ ನಾವು ಫೋಲ್ಡ್ರ್ ಕ್ರಿಯೇಟ್ ಮಾಡೋಕ್ಕೆ ಬಳಸ್ಕೋಬೋದು ಅಥವಾ ಹೊಸ ಪಿ ಪಿ ಟಿ ಓಪನ್ ಮಾಡಲಿಕ್ಕೆ ಅಥವಾ ಎಮ್ ಎಸ್ ವರ್ಡ್ ಡಾಕ್ಯುಮೆಂಟ್ ಆಗಿರ್ಬೋದು ಎಕ್ಸೆಲ್ ಆಗಿರ್ಬೋದು ಸಾಕಷ್ಟು ಬೇರೆ ಬೇರೆ ರೀತಿ ಓಪನ್ ಮಾಡಲಿಕ್ಕೆ ಬಳಸ್ಕೋಬೋದು ಡಿಸ್ಪ್ಲೇ ಸೆಟ್ಟಿಂಗ್ ಮಾಡಲಿಕ್ಕೋ ಆಪ್ಷನ್ಸ್ ಇಲ್ಲಿ ಓಪನ್ ಇದೆ ಡೆಲಾಗ್ ಬಾಕ್ಸಲ್ಲಿ ಪರ್ಸ್ನಲೈಸ್ ಮಾಡ್ಕೋಬೋದು ನಾವು ಕೆಲವೊಂದು ವಿಚಾರ ಬಂದಾಗ ಈ ರೀತಿ ಸಾಕಷ್ಟು ಆಪ್ಷನ್ಸ್ಗಳಲ್ಲಿ ಓ ಓಪನ್ ಕಂಡು ಕಂಡುಬರುತ್ತೆ ಇನ್ ಕೇಸ್ ನಾನು ಯಾವುದೋ ಒಂದು ಫೋಲ್ಡರ್ ಮೇಲೆ ನಾನು ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕೂಡ ಏನಾಗುತ್ತೆ ಮತ್ತೆ ಕೆಲವೊಂದು ಆಪ್ಷನ್ಸ್ ಬೇರೆ ಬೇರೆ ರೀತಿ ಓಪನ್ ಆಗೋದು ಕಂಡು ಬರುತ್ತೆ ಇದ್ರಾಗ ಒಂದು ಇಂಪಾರ್ಟೆಂಟ್ ಪಿನ್ ಟು ಸ್ಟಾರ್ಟ್ ಇದೆ ಟು ಕ್ವಿಕ್ ಎಕ್ಸಸ್ ಇದೆ ಇವೆಲ್ಲ ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದ್ದಾವೆ ಇದು ಕೆಲವೊಂದು ಓ ಎಸ್ ಮೇಲೆ ಕೆಲವೊಂದು ಸಿಸ್ಟಮ್ ಮೇಲೆ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅದ್ರ ಎಲ್ಲ ಕಡೆಗೂ ಕಾಮನ್ ಆಗಿ ನಮಗೆ ಸಿಗೋದೇನೆಂದ್ರೆ ಪ್ರಾಪರ್ಟೀಸ್ ಅನ್ನುವಂಥ ಆಪ್ಷನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾನು ಯಾವುದೋ ಒಂದು ಫೈಲು ಫೋಲ್ಡರ್ ಮೇಲೆ ಮೌಸನ್ನು ತೆಗೆದುಕೊಂಡು ಹೋಗಿ ನಾನು ರೈಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಅದರಲ್ಲಿ ಪ್ರಾಪರ್ಟೀಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಪ್ರಾಪರ್ಟೀಸ್ ಓಪನ್ ಮಾಡಿದ್ರೆ ಇಲ್ಲೇನಾಗುತ್ತೆ ಅದರ ಲೊಕೇಶನ್ ತೋರಿಸುತ್ತೆ ಆ ಫೈಲು ಫೋಲ್ಡರ್ ಎಲ್ಲಿದೆ ಅದರ ಸೈಜ್ ತೋರಿಸುತ್ತೆ ಎಷ್ಟಿದೆ ಸೈಜ್ ಅನ್ನೋದು ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಟ್ವೆಂಟಿ ಕೆ ಬಿ ಕಾಣಿಸ್ತಾ ಇದೆ ಮತ್ತು ಕ್ರಿಯೇಟೆಡ್ ಯಾವಾಗ ಕ್ರಿಯೇಟ್ ಆಗಿದೆ ಅನ್ನೋದನ್ನೆಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಗೊತ್ತಿರಬೇಕು ಯಾವುದೇ ಒಂದು ನಿಮಗೆ ನಿಮ್ಮ ಡೆಸ್ಕ್ಟಾಪಲ್ಲಿರುವಂಥ ಫೈಲು ಫೋಲ್ಡರ್ನ ಪ್ರಾಪರ್ಟೀಸ್ ನೋಡಬೇಕಾದ್ರೆ ನೀವೇನು ಮಾಡಬೇಕು ಮೌಸ್ ನನ್ನ ಮೌಸ್ನ ಸಾಯದಿಂದ ರೈಟ್ ಕ್ಲಿಕ್ ಮಾಡಿದ್ರೆ ಅದನ್ನು ಅದ್ರ ಮೇಲೆ ಹೋಗಿ ನೀವೇನು ಮಾಡಬೇಕು ರೈಟ್ ಕ್ಲಿಕ್ ಮಾಡಿದರೆ ಪ್ರಾಪರ್ಟೀಸ್ ಓಪನ್ ಆಗುತ್ತೆ ಅದನ್ನು ಓಕೆ ಮಾಡಿದ್ರೆ ಅದರದ್ದು ಪ್ರಾಪರ್ಟೀಸ್ ಎಲ್ಲ ತೋರಿಸ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಬೇರೆ ಯಾವುದು ನಾನು ಬೇಕಾದರೆ ಇನ್ನೊಂದು ತೋರಿಸ್ತಾ ಹೋಗ್ತೀನಿ ಇದೆ ಡೆಲ್ಲಿ ಸುಲ್ತಾನ್ ಸನ್ನೇ ತೆಗೆದುಕೊಳ್ಳೋಣ ಓಕೆ ಇಲ್ಲಿ ಪ್ರಾಪರ್ಟೀಸ್ ನೋಡ್ತಾ ಹೋದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಫಿಫ್ಟೀನ್ ಎಮ್ ಬಿ ಇದೆ ಆ ಫೈಲ್ ಸೈಜ್ ಫಿಫ್ಟೀನ್ ಎಮ್ ಬಿ ಕಾಣಿಸ್ತಾ ಇದೆ ಸಿಕ್ಸ್ ಅಕ್ಟೋಬರ್ ಅಂತಿದೆ ಕ್ರಿಯೇಟೆಡು ಮಾಡಿಫೈಡ್ ಎಕ್ಸೆಸ್ಸಡ್ ಎಲ್ಲನೂ ಬರ್ತಾ ಹೋಗುತ್ತೆ ಒಂದು ರೀತಿ ಅದರದ್ದು ಇನ್ಫಾರ್ಮೇಷನ್ ಬಹುತೇಕ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ಹಾಗಾಗಿ ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು ಯಾಕಿದ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ರಿಲೇಟೆಡಾಗಿ ಕೂಡ ಕ್ವಶನ್ಸ್ ಬಂದಿದ್ದಾವೆ ರೈಟ್ ಬಟನ್ಸ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಟ್ ಡಿಸ್ಪ್ಲೇಸ್ ಎ ಲಿಸ್ಟ್ ಆಫ್ ಕಮಾಂಡ್ಸ್ ಕೆಲವೊಂದು ಗಳ ಲಿಸ್ಟ್ ಓಪನ್ ಆಗುತ್ತೆ ಎಕ್ಸೆಸ್ ದ ಪ್ರಾಪರ್ಟೀಸ್ ಆಫ್ ದ ಸೆಲೆಕ್ಟೆಡ್ ಆಬ್ಜೆಕ್ಟ್ ನಾವು ಯಾವ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೇವೆ ಯಾವ ಫೈಲು ಯಾವ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೇವಲ್ಲೋ ಅದರ ಪ್ರಾಪರ್ಟೀಸ್ ಕೂಡ ನಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಅದರ ಫೈಲ್ ಸೈಝುನು ಫಾರ್ ಎಕ್ಸಾಂಪಲ್ ಈ ಕೆ ಪಿ ಸಿಗಲ್ಲಿ ಅಪ್ಲಿಕೇಶನ್ ಆಗಬೇಕಾದ್ರೆ ನಿಮ್ಮ ಫೋಟೋ ಸೈಜ್ ಇಷ್ಟೇ ಇರಬೇಕಂತ ಹೇಳ್ತಾ ಇರುತ್ತೆ ಇಷ್ಟು ಕೆ ಬಿ ಇರಬೇಕಂತ ಹೇಳ್ತಾರಲ್ವ ಅವಾಗ ನಿಮ್ಮ ಫೋಟೋ ಏನಾದರೂ ನಿಮ್ಮ ಡೆಸ್ಕ್ಸ್ಟಾಪಲ್ಲಿದ್ದಾಗ ಆ ಫೋಟೋ ಮೇಲೆ ಹೋಗಿ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟೀಸ್ ಓಪನ್ ಆಗುತ್ತೆ ಪ್ರಾಪರ್ಟೀಸನ್ನು ಕ್ಲಿಕ್ ಮಾಡಿದ್ರೆ ಅವಾಗ ನಿಮ್ಮ ಫೋಟೋ ಸೈಜ್ ಎಷ್ಟಿದೆ ಅನ್ನೋದರಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಡ್ರ್ಯಾಗ್ ಡ್ರಾಪ್ ಅನ್ನುವಂಥ ಆಪ್ಷನ್ಸ್ ಕೂಡ ಗೊತ್ತಿರಬೇಕು ಡ್ರ್ಯಾಗನ್ ಡ್ರಾಪ್ ಅಂದರೆ ಆಲ್ರೆಡಿ ಗೊತ್ತಿರುವಂಥ ವರ್ಡ್ಸ್ ಇದು ಆಯ್ಕೆ ಮಾಡಿಕೊಂಡಿರುವಂಥ ಫೈಲ್ ಅಥವಾ ಫೋಲ್ಡ್ರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಡ್ರ್ಯಾಗ್ ಅಂತ ಹೇಳ್ತೇವೆ ಅದನ್ನು ಹೋಗಿ ಮತ್ತೊಂದು ಕಡೆಗೆ ಹಾಕಿದ್ರೆ ಅದಕ್ಕೆ ಡ್ರಾಪ್ ಅಂತ ಹೇಳ್ತೇವೆ ಡ್ರ್ಯಾಗನ್ ಡ್ರಾಪ್ ಅಂತ ಇದನ್ನು ಕೂಡ ನೋಡ್ಕೊಂಡು ಬರೋಣ ಇನ್ನು ಸ್ವಲ್ಪ ಕ್ಲಿಯರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಆರ್ ಒ ಸ್ಲೈಡ್ಸ್ ಸ್ಲೈಡ್ ಅಂತ ಯಾವುದೋ ಒಂದು ಇದು ಇದೆ ನಿಮಗೆ ಕಾಣಿಸ್ತಾ ಇದೆ ಈಗ ಬಂದಾಗ ಎಂ ಪಿ ಫೋರ್ ಫೈಲ್ ಇದೆ ಅದು ಆ್ಯಕ್ಚುಲಿ ಬಂದಾಗ ವಿಡಿಯೋ ರೆಕಾರ್ಡಿಂಗ್ ಫೈಲ್ ಅದು ಅದನ್ನು ನಾನು ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ ಈ ಕಡೆಯಿಂದ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಲ್ಲೋ ಇದಕ್ಕೆಲ್ಲ ನಾನು ಡ್ರ್ಯಾಗ್ ಅಂತ ಹೇಳ್ಬೋದು ನನಗೆ ಎಲ್ಲಿ ಬೇಕೋ ಅಲ್ಲಿ ತೆಗೆದುಕೊಂಡೋಗಿ ಅದನ್ನು ನಾನು ಬಿಡ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ವಿ ಎ ಒ ಪಿ ಡಿ ಒ ಫೋರ್ಟೀನ್ತ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇದೆ ಓಕೆ ಈ ರೀತಿ ನಾನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೋದು ನನಗೆ ಯಾವ ಕಡೆ ಬೇಕೋ ಆ ಕಡೆ ಡ್ರ್ಯಾಗ್ ಮಾಡ್ಬೋದು ಡ್ರ್ಯಾಗ್ ಮಾಡೋದಷ್ಟೇ ಅಲ್ಲ ಇದನ್ನು ಡ್ರಾಪ್ ಕೂಡ ಮಾಡ್ಬೋದು ಓಕೆ ಡ್ರಾಪ್ ಅಂದರೆ ಏನು ನಂಗೆ ಈ ಫೋಲ್ಡ್ರಲ್ಲಿ ಹಾಕಬೇಕಾಗಿದೆ ಹೋಗಿ ಅಲ್ಲಿ ನಾನು ಡ್ರಾಪ್ ಮಾಡ್ಬೋದು ಈ ರೀತಿ ಡ್ರಾಪ್ ಕೂಡ ಮಾಡ್ಬೋದು ಡ್ರ್ಯಾಗನ್ ಡ್ರಾಪ್ ಅಂತ ಈ ರೀತಿ ಹೇಳ್ಬೋದು ಈ ಆಪ್ಷನ್ಸ್ ಕೂಡ ನಿಮಗೆ ಗೊತ್ತಿರಬೇಕು ಮೌಸ್ನ ಸಾಯ್ದಿಂದ ನಾವು ಇದನ್ನು ಕೂಡ ಮಾಡ್ಬೋದಾಗಿದೆ ಎರಡು ಸಾವಿರದ ಎಂಟರ ಎಸ್ ಬಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಯಾವುದೇ ಐಕಾನ್ಗೆ ಸಂಬಂಧಿಸಿದ ಪ್ರಾಪರ್ಟೀಸ್ಗಳನ್ನು ತೆರೆಯಲು ಮೌಸ್ನ ಯಾವ ಬಟನ್ ಬಳಸುವರು ಅಂತ ಡ್ರ್ಯಾಗ್ ರೈಟ್ ಡ್ರಾಪ್ ಲೆಫ್ಟ್ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಗೊತ್ತು ನಮಗೆ ಯಾವುದೇ ಒಂದು ಐಕಾನ್ ಐಕಾನ್ ಅಂದರೆ ಆ ವರ್ಡ್ ಕೂಡ ನಿಮಗೆ ಗೊತ್ತಿರಬೇಕು ಡೆಸ್ಕ್ಟಾಪ್ ಮೇಲೆ ಏನೆಲ್ಲ ಕಾಣಿಸ್ತಾ ಇರ್ತಾವಲ್ವ ಅವುಗಳಿಗೆಲ್ಲ ನಾವು ಐಕಾನ್ಸ್ ಅಂತ ಹೇಳ್ತೇವೆ ಯಾವುದೇ ಒಂದು ಐಕನ್ನ ಪ್ರಾಪರ್ಟೀಸನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ರೈಟ್ ಬಟನ್ ಕ್ಲಿಕ್ ಮಾಡಬೇಕು ಅವಾಗ ನಿಮಗೆ ಆಲ್ರೆಡಿ ಗೊತ್ತು ಪ್ರಾಪರ್ಟೀಸ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಅದರ ಪ್ರಾಪರ್ಟೀಸ್ ಎಲ್ಲ ನಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಹದಿನೆಂಟರ ಪೊಲೀಸ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೇಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಂತ ಯಾವುದು ಇನ್ಪುಟ್ ಡಿವೈಸ್ ಅಂತ ಕೇಳ್ತಾ ಇದ್ದಾರೆ ಮೌಸ್ ಇದೆ ಕೀಬೋರ್ಡ್ ಇದೆ ಪ್ರಿಂಟರ್ ಇದೆ ಫೋರ್ತ್ ಒಂದು ಒಂದು ಮತ್ತು ಎರಡು ಅಂದಿದೆ ಮೌಸು ಇನ್ಪುಟ್ ಡಿವೈಸ್ ಇದೆ ಕೀಬೋರ್ಡ್ ಕೂಡ ಇನ್ಪುಟ್ ಡಿವೈಸ್ ಇದೆ ಪ್ರಿಂಟರ್ ಇನ್ಪುಟ್ ಅಲ್ಲ ಪ್ರಿಂಟರ್ ಔಟ್ಪುಟ್ ಡಿವೈಸ್ ಆಗಿರುತ್ತೆ ಅದು ಹಾಗಾಗಿ ಒನ್ ನೈನ್ ಟೂ ಇರುವಂಥ ಫೋರ್ತ್ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ ನೆಕ್ಸ್ಟ್ ಸರ್ವೇರ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಗೇನ್ ಸೇಮ್ ಕ್ವಶನ್ ಯಾವುದು ಇನ್ಪುಟ್ ಡಿವೈಸ್ ಅಂತ ಮಾನಿಟರ್ ಸಿ ಪಿ ಮೌಸ್ ಮತ್ತು ಪ್ರಿಂಟರ್ ಅಂತ ಓಕೆ ಪ್ರಿಂಟರ್ ಔಟ್ಪುಟ್ ಡಿವೈಸ್ ಆಗುತ್ತೆ ಯು ಗೊತ್ತು ನಿಮಗೆ ಅದು ಕಂಪ್ಯೂಟರ್ನ ಮೆದುಳು ಅಂತ ಆ ರೀತಿ ಎಲ್ಲ ಹೇಳ್ತೇವೆ ಮಾನಿಟರ್ ಅಂದರೆ ನಮಗೆ ಡಿಸ್ಪ್ಲೇ ಆಗೋದು ಅದು ಔಟ್ಪುಟ್ ಡಿವೈಸ್ ಆಗುತ್ತೆ ಮೌಸ್ ಇನ್ಪುಟ್ ಡಿವೈಸ್ ಮೌಸ್ ಏನು ಮಾಡುತ್ತೆ ಇಂಡಿಕೇಷನ್ ಕೊಡುತ್ತೆ ಆರ್ಡ್ರ್ ಮಾಡ್ತಾ ಹೋಗುತ್ತೆ ಇದರ ಸಾಯ್ದಿಂದ ನಾನೇನು ಮಾಡ್ಬೋದು ಕಂಪ್ಯೂಟ್ರಿಗೆ ಆರ್ಡ್ರ್ ಮಾಡ್ತಾ ಹೋಗ್ಬೋದು ಹಾಗಾಗಿ ಇಲ್ಲಿ ಮೌಸ್ ಇನ್ಪುಟ್ ಡಿವೈಸ್ ಆಗುತ್ತೆ ಅಂತ ಹೇಳ್ಬೋದು ಸೇಮ್ ಐ ಬಿ ಪಿ ಎಸ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ವಿಚ್ ಬಟನ್ ಈಸ್ ಕಾಲ್ಡ್ ಆಸ್ ಮಿಡಲ್ ಬಟನ್ ಆ್ಯಸ್ ಥರ್ಡ್ ಮೌಸ್ ಬಟನ್ ಬೈ ಪ್ರೆಸ್ಸಿಂಗ್ ಆನ್ ಇಟ್ ಅಂತ ಓಕೆ ಯಾವ ಬಟನ್ಗೆ ಮೌಸ್ ಬಟನ್ಗಳಲ್ಲಿ ಯಾವ ಬಟನ್ಗೆ ನಾವು ಥರ್ಡ್ ಮೌಸ್ ಬಟನ್ ಅಂತ ಕರಿಬಹುದು ಅಂತ ಕೇಳ್ತಾ ಇದ್ದಾರೆ ಮಿಡಲ್ ಬಟನ್ ಯೂಸ್ಡ್ ಆ್ಯಸ್ ಥರ್ಡ್ ಮೌಸ್ ಬಟನ್ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ರೈಟ್ ಬಟನ್ ಲೆಫ್ಟ್ ಬಟನ್ ಅಂತ ಎರಡು ಬಟನ್ ಇದ್ದಾವೆ ಮಿಡಲಲ್ಲಿ ಒಂದು ಬಟನ್ ಕಾಣಿಸ್ತಾ ಇದೆ ಅಲ್ವಾ ಓಕೆ ಸ್ಕ್ರಾಲ್ ವೀಲ್ ಅಂತ ಹೇಳ್ತೇವಲ್ವಾ ಅಲ್ವಾ ಈ ಕ್ವಶನ್ಗೆ ಸ್ಕ್ರಾಲ್ ವಿಲ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ರೈಟ್ ಬಟನ್ ಇದೆ ಸ್ಕ್ರಾಲ್ ವಿಲ್ ಇದೆ ಟಚ್ ಬಾರ್ ಇದೆ ಲೈಟ್ ಬಾರ್ ಇದೆ ಮತ್ತು ಲೆಫ್ಟ್ ಬಟನ್ ಇದೆ ಸ್ಕ್ರಾಲ್ ವಿಲ್ ಏನಿದೆ ಅಲ್ವಾ ಅದು ಮಿಡಲ್ ಬಟನ್ ಅದನ್ನು ಮೌಸ್ನ ಮೂರನೇ ಬಟನ್ ಬಟನಾಗಿ ಕೂಡ ಬಳಸ್ತೇವೆ ನಾವೇನು ಮಾಡ್ಬೋದು ಫೈಲಲ್ಲಿ ಇದೇನು ಮಾಡೋದು ಪಿ ಪಿ ಅಲ್ವಾ ಇದನ್ನು ನಾವು ಈ ರೀತಿ ಸ್ಕ್ರಾಲ್ ವಿಲ್ನಿಂದ ಏನು ಮಾಡ್ಬೋದು ನಾವು ಅಪ್ಪು ಡೌನ್ ಮೂವ್ ಆಗ್ಬೋದಾಗಿದೆ ಈವನ್ ಎಮ್ ಎಸ್ ವರ್ಡ್ ಎಕ್ಸೆಲ್ ಎಲ್ಲದರಲ್ಲೂ ಕೂಡ ನಾವು ಸ್ಕ್ರಾಲ್ ವಿಲ್ ಬಳಸ್ತಾ ಹೋಗ್ತೇವೆ ಅದನ್ನೇ ರಿಲೇಟೆಡಾಗಿ ಅಥವಾ ಅದನ್ನೇ ಫೋಕಸ್ ಆಗಿಲಿ ಕ್ವಶನ್ ಕೇಳಿರೋದು ಕಂಡು ಬರ್ತಾ ಇದೆ ಓಕೆ ಕೀಬೋರ್ಡ್ ಮತ್ತು ಮೌಸ್ ಈ ಎರಡು ಇನ್ಪುಟ್ ಡಿವೈಸ್ಗಳು ಬಹಳ ಭಾಳ ಇಂಪಾರ್ಟೆಂಟ್ ಅಂತ ಹೇಳೋದು ಹಾಗಾಗಿ ಇವೆರಡನ್ನೂ ಒಟ್ಟಾಗಿ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಅಂತ ಕರೆಯಲಾಗುತ್ತೆ ಯಾವುದಕ್ಕೆ ಕೀಬೋರ್ಡ್ ಮತ್ತು ಮೌಸ್ ಇವೆರಡನ್ನೂ ಒಟ್ಟಾಗಿ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಅಂತ ಹೇಳಲಾಗುತ್ತೆ ಮೌಸ್ಗೆ ಗೈಡ್ ಡಿವೈಸ್ ಅಂತ ಕೂಡ ಗುರುತಿಸ್ಲಾಗುತ್ತೆ ಮತ್ತು ನಿರ್ದಿಷ್ಟ ಸ್ಥಳವನ್ನು ಗುರುತಿಸಲಿಕ್ಕೆ ಅಂದರೆ ಕರ್ಜರಲ್ಲಿ ಬ್ಲಿಂಕ್ ಆಗ್ತಾ ಹೋಗುತ್ತಲ್ವ ಯಾವುದೇ ಒಂದನ್ನು ನಾವು ಎಕುರೆಕ್ಟಾಗಿ ಅದನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಮೌಸ್ನ ಸಹಾಯದಿಂದ ಆಯ್ಕೆ ಮಾಡ್ಕೊಳ್ತೇವೆ ಹಾಗಾಗಿ ಮೌಸ್ ಮತ್ತು ಕೀಬೋರ್ಡ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರೋದಂತ ಗುರುತಿಸ್ಬೋದಾಗಿದೆ ಇನ್ ಟ್ರ್ಯಾಕ್ ಬಾಲ್ ಕೂಡ ಇನ್ಪುಟ್ ಡಿವೈಸ್ ಅಂತ ಹೇಳ್ತೇವೆ ಬಹುತೇಕ ಮೌಸ್ನ ರೀತಿಯಲ್ಲೇ ಕಾರ್ಯನಿರ್ವಹಿಸುತ್ತೆ ಇದು ಕೂಡ ಪಾಯಿಂಟರ್ ಡಿವೈಸ್ ಆಗಿರುತ್ತೆ ಮೋಸ್ಗೆ ಹೋಲಿಕೆ ಆಗುತ್ತೆ ಅಂತ ಹೇಳ್ಬೋದು ಲೆಫ್ಟ್ ರೈಟ್ ಬಟನ್ ಇಲ್ಲೂ ಕೂಡ ನಾವು ನೋಡ್ಬೋದಾಗಿದೆ ಟಚ್ ಪ್ಯಾಡ್ ಆರ್ ಟ್ರ್ಯಾಕ್ ಪ್ಯಾಡ್ ಅಂತ ಹೇಳೋದು ಕಾಮನ್ ಆಗಿ ಲ್ಯಾಪ್ಟಾಪ್ಗಳಲ್ಲಿ ಇದನ್ನು ಬಳಸ್ತೇವೆ ಇದು ಕೂಡ ಮೌಸ್ನ ರೀತಿಯಲ್ಲೇ ವರ್ಕ್ ಮಾಡ್ತಾ ಹೋಗುತ್ತೆ ಟಚ್ ಪ್ಯಾಡ್ ಆರ್ ಟ್ರ್ಯಾಕ್ ಪ್ಯಾಡ್ ಕಾಮನ್ ಆಗಿ ನಾವು ಲ್ಯಾಪ್ಟಾಪಲ್ಲಿ ನೋಡ್ತಾ ಹೋಗ್ತೇವಲ್ವಾ ಓಕೆ ಇದು ಕೂಡ ಬಹುತೇಕ ಮೌಸ್ನ ರೀತಿಯಲ್ಲೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಜಾಯ್ಸ್ಟಿಕ್ ಇದು ಕೂಡ ಇನ್ಪುಟ್ ಡಿವೈಸ್ ಆಗಿದೆ ಸಾಮಾನ್ಯವಾಗಿ ಗೇಮ್ಸ್ಗಳಲ್ಲಿ ಇದನ್ನು ಬಳಸಲಾಗುತ್ತೆ ವೀಡಿಯೋ ಗೇಮು ಕಂಪ್ಯೂಟರ್ ಗೇಮ್ಸ್ಗಳೇನಿದ್ದಾವಲ್ವ ಅಲ್ಲಿ ಬಂದಾಗ ಜಾಯ್ಸ್ಟಿಕ್ಕನ್ನು ಏನು ಮಾಡ್ತೇವೆ ನಾವು ಗೇಮ್ಸ್ಗಳನ್ನು ಆಡಲಿಕ್ಕೆ ಬಳಸ್ತೇವೆ ಇನ್ನು ಸ್ಕ್ಯಾನರ್ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಪುಟ್ ಡಿವೈಸ್ ಆಗಿದೆ ಓಕೆ ಸ್ಕ್ಯಾನರ್ ಏನು ಮಾಡುತ್ತೆ ಇದರದ ಗುಣಮಟ್ಟ ಯಾವ ರೀತಿ ಅಳಿತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು ಓಕೆ ಕಂಪ್ಯೂಟರ್ಗಳಿಗೆ ಬೇಕಾದಂಥ ಅಕ್ಷರ ಅಥವಾ ಫೋಟೋಗಳನ್ನು ಡಿಜಿಟಲ್ ರೂಪದಲ್ಲಿ ಒದಗಿಸುವಂಥ ಇನ್ಪುಟ್ ಡಿವೈಸ್ಗೆ ನಾವು ಸ್ಕ್ಯಾನರ್ ಅಂತ ಹೇಳೋದು ಆಲ್ಮೋಸ್ಟ್ ಅಲ್ಲಿ ಇತ್ತೀಚೆಗೆ ನಾವು ಮೊಬೈಲಲ್ಲೂ ಕೂಡ ಸ್ಕ್ಯಾನರ್ ಬಳಸ್ತೇವೆ ನಾವು ಮೊಬೈಲಲ್ಲಿ ಯಾವುದೊಂದು ಅಪ್ಲಿಕೇಶನ್ ಆಗಬೇಕಾದ್ರೆ ಯಾವುದಾದ್ರೂ ಅಪ್ಲೈ ಮಾಡಬೇಕಾದ್ರೆ ಫೋಟೋ ಏನಾದರೂ ಅಪ್ಲೋಡ್ ಮಾಡಿ ಅಂದರೆ ನಾವು ಮೊಬೈಲಿಂದ ಸ್ಕ್ಯಾನ್ ಮಾಡ್ಕೊಂಡು ಅಲ್ಲಿಂದ ಅದನ್ನು ಅಪ್ಲೋಡ್ ಮಾಡ್ತೇವೆ ಸೇಮ್ ಇಂಥದ್ದೇ ಕೆಲಸ ಲ್ಯಾಬ್ ಕಂಪ್ಯೂಟ್ರಲ್ಲಿ ಕೂಡ ಆಗುತ್ತೆ ಅಂದರೆ ಸ್ಕ್ಯಾನರ್ ಮೂಲಕ ಏನು ಮಾಡ್ಬೋದು ನಾವು ಯಾವುದೋ ಫೋಟೋ ಆಗಿರ್ಬೋದು ಯಾವುದೇ ಇಮೇಜ್ ಆಗಿರ್ಬೋದು ಅಥವಾ ಅಕ್ಷರಗಳಾಗಿರ್ಬೋದು ಇವನ್ನು ಡಿಜಿಟಲ್ ರೂಪದಲ್ಲಿ ಕಂಪ್ಯೂಟರ್ಗೆ ಒದಗಿಸುವಂಥ ಒಂದು ಡಿವೈಸ್ ಆಗಿದೆ ಇದು ಇದರ ಕ್ವಾಲಿಟಿಯನ್ನು ಡಿ ಪಿ ಐನಲ್ಲಿ ಅಡಿತಾರೆ ಡಿ ಪಿ ಐ ಅಂದರೆ ಡಾಟ್ಸ್ ಪರ್ ಇಂಚ್ ಅಂತ ಓಕೆ ಒಂದು ಇಂಚಿಗೆ ಎಷ್ಟು ಡಾಟ್ಸ್ ಇದಾವೆ ಅನ್ನೋಂಥ ಲೆಕ್ಕಾಚಾರದ ಮೇಲೆ ಈ ಸ್ಕ್ಯಾನರ್ಗಳ ಗುಣಮಟ್ಟವನ್ನು ಅಳೆಯಲಾಗುತ್ತೆ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಬಂದಾಗ ಓ ಸಿ ಆರ್ ಸ್ಕ್ಯಾನರ್ಗಳಲ್ಲಿ ಬಂದಾಗ ಸಾಕಷ್ಟು ಬೇರೆ ಬೇರೆ ರೀತಿಯ ಸ್ಕ್ಯಾನರ್ಗಳಿದ್ದಾವೆ ನಾವು ಕ್ಯಾಶುವಲ್ ಆಗಿ ಏನು ಮಾಡ್ತೇವೆ ಈ ಕಂಪ್ಯೂಟರ್ ಸೆಂಟ್ರಲ್ಲಿ ಹೋದಾಗ ಈ ರೀತಿ ಸ್ಕ್ಯಾನರ್ಗಳನ್ನು ಅಬ್ಸರ್ವ್ ಮಾಡ್ತೇವೆ ಆದರೆ ಗೊತ್ತಿರಲಿ ಇದರನ್ನು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ರೀತಿಯ ಸ್ಕ್ಯಾನರ್ಗಳು ಕೂಡ ಇದ್ದಾವೆ ಓ ಸಿ ಆರ್ ಅಂತ ಓ ಎಮ್ ಆರ್ ಅಂತ ಎಮ್ ಐ ಸಿ ಆರ್ ಅಂತ ಬಾರ್ಕೋಡ್ ರೀಡರ್ ಅಂತ ಸಾಕಷ್ಟು ಬೇರೆ ಬೇರೆ ರೀತಿಯ ಸ್ಕ್ಯಾನರ್ಗಳು ಇವತ್ತಿನ ದಿನದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೇವೆ ಸ್ಪೆಷಲಿ ಬಾರ್ಕೋಡ್ ರೀಡರ್ ಭಾಳ ಜನ ಅಬ್ಸರ್ವ್ ಮಾಡಿರ್ತೇವೆ ನೀವು ಅಂಗಡಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದಾಗ ಬಹುತೇಕ ಅಂಗಡಿಗಳು ಮಾಲ್ಗಳಲ್ಲೆಲ್ಲ ಏನು ಮಾಡ್ತಾರೆ ಬಿಲ್ಗಳನ್ನು ಮಾಡಲಿಕ್ಕೆ ಬಾರ್ ಕೋಡ್ ರೀಡರನ್ನು ಬಳಸ್ತಾರೆ ಅಂದರೆ ವೇಗವಾಗಿ ಆಗುತ್ತೆ ಜಸ್ಟ್ ಬಾರ್ ಕೋಡ್ ರೀಡ್ ಮಾಡಿದ್ರೆ ಸಾಕು ಅದರ ಕ್ವಾಲಿ ಅದು ಎಷ್ಟು ಕ್ವಾಲಿಟಿ ಇದೆ ಅದರ ಅಮೌಂಟ್ ಎಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಈ ರೀತಿ ಸಾಕಷ್ಟು ಬೇರೆ ಬೇರೆ ರೀತಿ ಸ್ಕ್ಯಾನರ್ಗಳು ಕೂಡ ಬಳಕೆ ಆಗ್ತಾ ಇದ್ದಾವೆ ಪ್ರತಿಯೊಂದ್ರ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು ಓ ಸಿ ಆರ್ ಅಂತ ಹೇಳೋದು ಓ ಸಿ ಆರ್ ಅಂದ್ರೇನು ಏನು ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಾಗ್ನಿಷನ್ ಅಂತ ಹೇಳೋದು ಆರ್ ರೀಡರ್ ಅಂತ ಹೇಳೋದು ಯಾವುದಕ್ಕೆ ಬಳಕೆ ಮಾಡ್ತಾರೆ ಅಂದರೆ ಮುದ್ರಿತ ಪಠ್ಯವನ್ನು ಗ್ರಹಿಸಲಿಕ್ಕೆ ಇ ಸ್ಕ್ಯಾನರ್ ಅನ್ನು ಬಳಕೆ ಮಾಡಲಾಗುತ್ತೆ ಅಂದರೆ ಇಮೇಜ್ಗಳನ್ನು ಪಠ್ಯವಾಗಿ ಪರಿವರ್ತಿಸಲಿಕ್ಕೆ ಇನ್ಪುಟ್ ಡಿವೈಸ್ ಅನ್ನು ಬಳಸಲಾಗುತ್ತೆ ಇದು ಬೇಸಿಕ್ಲಿ ಒಂದು ಸ್ಕ್ಯಾನರ್ ಅನ್ನೋದು ಗೊತ್ತಿರಬೇಕು ಓಕೆ ಎರಡು ಸಾವಿರದ ಹದಿನಾರರ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನು ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ ಕ್ಯಾಮ್ರಾ ಇದೆ ಓ ಸಿ ಆರ್ ಇದೆ ಸ್ಕ್ಯಾನರ್ ಇದೆ ಮತ್ತು ಮೈಕ್ರೋಫೋನ್ ಬೇಸಿಕ್ಲಿ ಓ ಸಿ ಆರ್ ಕೂಡ ಸ್ಕ್ಯಾನರ್ ಆಗಿದೆ ಅದರಲ್ಲಿ ಸ್ಕ್ಯಾನರ್ ಅನ್ನುವಂಥ ಆಪ್ಷನ್ಸನ್ನು ಆಯ್ಕೆ ಮಾಡಿಕೊಳ್ಳೋ ಹಾಗಿಲ್ಲ ಪರ್ಟಿಕ್ಯುಲರಾಗಿ ಎಕ್ಯುರೇಟಾಗಿ ಕೇಳಿರೋದ್ರಿಂದ ಇಮೇಜನ್ನು ಟೆಕ್ಸ್ಟಾಗಿ ಪರಿವರ್ತಿಸಲಿಕ್ಕೆ ಓ ಸಿ ಆರ್ ಅನ್ನು ಬಳಸ್ತಾರೆ ಅನ್ನೋದು ಗೊತ್ತಿರಬೇಕು ನೆಕ್ಸ್ಟ್ ಒ ಎಮ್ ಆರ್ ಒಮ್ ಆರ್ ಆಲ್ರೆಡಿ ಗೊತ್ತಿರುತ್ತೆ ಕಾಂಪ್ಯೂಟಿವ್ ಎಕ್ಸಾಮ್ ಇವರು ನಾವೆಲ್ಲ ಇಂತಹ ಒಂದು ಒ ಎಮ್ ಆರ್ ಸೀಟಲ್ಲೇ ನಾವು ಆನ್ಸರನ್ನು ಗುರುತಿಸ್ತಾ ಹೋಗ್ತೇವೆ ಒ ಎಮ್ ಆರ್ ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕು ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ಆಪ್ಟಿಕಲ್ ಮಾರ್ಕ್ ರಿಕಾಗ್ನೇಷನ್ ಅಂತ ಹೇಳೋದು ಆರ್ ರೀಡರ್ ಅಂತ ಅಂದರೆ ಹೇಳೋದು ಓಕೆ ಇಲ್ಲಿ ನಾವು ಆನ್ಸರ್ಗೆ ಆನ್ಸರ್ನ ಮುಂದೆ ಇರುವಂಥ ಏನು ಸರ್ಕಲ್ ಕಾಣಿಸ್ತಾ ಇದ್ದಾವಲ್ವ ಅದರಲ್ಲಿ ನಾವು ಡಾಟನ್ನು ಏನು ಮಾಡ್ತೇವೆ ಅದನ್ನು ಶೇಡ್ ಮಾಡ್ತಾ ಹೋಗ್ತೇವೆ ಓಕೆ ಆ ಶೇಡ್ ಆಗಿರುವಂಥ ಪಾರ್ಟನ್ನು ಮಾತ್ರ ತೆಗೆದುಕೊಂಡು ಇಲ್ಲೇನಾಗುತ್ತೆ ಅದನ್ನು ರೀಡ್ ಮಾಡ್ತಾ ಹೋಗ ಹೋಗ್ಲಾಗುತ್ತೆ ಹಾಗಾಗಿ ಒ ಎಮ್ ಆರ್ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿ ಇರಬೇಕು ಎಮ್ ಐ ಸಿ ಆರ್ ಬಗ್ಗೆ ಮಾಹಿತಿ ಇರಬೇಕು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಾಗ್ನಿಷನ್ ಅಂತ ಹೇಳೋದು ಆರ್ ರೀಡರ್ ಅಂತ ಹೇಳೋದು ಕಾಮನ್ನಾಗಿ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಬಳಕೆ ಆಗುತ್ತೆ ಇದು ಎಮ್ ಐ ಸಿ ಆರ್ ಏನು ಮಾಡ್ತಾರೆ ಬ್ಯಾಂಕ್ನ ಡಿ ಡಿ ಅಥವಾ ಚೆಕ್ಗಳ ಮೇಲೆ ಮ್ಯಾಗ್ನೆಟಿಕ್ ಇಂಕ್ ಬಳಕೆ ಮಾಡಿಕೊಂಡು ಮುದ್ರಿಸಲಾಗಿರುವಂಥ ಕೋಡನ್ನು ರೀಡ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡಲಾಗುತ್ತೆ ಈ ಸ್ಕ್ಯಾನರನ್ನು ಬಳಸಲಾಗುತ್ತೆ ಇಲ್ಲಿ ನಿಮ್ಗೊಂದು ಚೆಕ್ ಕಾಣಿಸ್ತಾ ಇದೆ ಕೆಳಗಡೆ ಎಮ್ ಐ ಸಿ ಆರ್ ಕೋಡ್ ಕಾಣಿಸ್ತಾ ಇದೆಯಲ್ವ ಈ ರೀತಿ ಕೋಡನ್ನು ರೀಡ್ ಮಾಡಲಿಕ್ಕೆ ಈ ಸ್ಕ್ಯಾನರನ್ನು ಬಳಕೆ ಮಾಡಲಾಗುತ್ತೆ ಈವನ್ ಈ ಚೆಕ್ಕಲ್ಲಿ ಕೂಡ ನೋಡ್ಬೋದು ಎಮ್ ಐ ಸಿ ಆರ್ ಕೋಡ್ ಅಂತ ಓಕೆ ಈ ರೀತಿ ಬಳಕೆ ಮಾಡಲಾಗುತ್ತೆ ಎರಡು ಸಾವಿರದ ಹದಿನಾಲ್ಕರ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ವಾಟ್ ಡಸ್ ಎಮ್ ಐ ಸಿ ಆರ್ ಸ್ಟ್ಯಾಂಡ್ ಫಾರ್ ಎಮ್ ಐ ಸಿ ಆರ್ನ ವಿಸ್ತೃತ ರೂಪ ಏನಂತ ಕೇಳ್ತಾ ಇದ್ದಾರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಜಿಸ್ಟರ್ ಅಂತ ಕೇಳ್ತಾ ಇದ್ದಾರೆ ಮ್ಯಾಗ್ನೆಟಿಕ್ ಇಂಕ್ ಕೋಡ್ ರೀಡರ್ ಅಂತಿದೆ ಮ್ಯಾಗ್ನೆಟಿಕ್ ಇಂಕ್ ಕೋಡ್ ರೆಜಿಸ್ಟರ್ ಇದೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಇದೆ ಮ್ಯಾಗ್ನೆಟಿಕ್ ಇಂಕ್ ಕೆಸಸ್ ರೀಡರ್ ಅಂತಿದೆ ಓಕೆ ಇಲ್ಲಿ ಬಂದಾಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಫೋರ್ತ್ ಆಪ್ಷನ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರೋದು ಕಂಡುಬರುತ್ತೆ ಸೇಮ್ ಬಹುತೇಕ ನಮ್ಮ ಎಕ್ಸಾಮಲ್ಲಿ ಭಾಳ ಸಿಂಪಲ್ ಆಗಿ ಕೇಳಿದ್ದಾರೆ ಗ್ರೂಪ್ ಸಿ ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮಲ್ಲಿ ಎಮ್ ಐ ಸಿ ಆರ್ ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ ಬಂದಾಗ ಆಪ್ಷನ್ಸ್ ಏನಿದೆ ಇದು ಔಟ್ಪುಟ್ ಡಿವೈಸ ಲಾಜಿಕಲ್ ಡಿವೈಸ ಕಿಲಿಮಣೆ ಡಿವೈಸ ಇನ್ಪುಟ್ ಡಿವೈಸ್ ಅಂತ ಕೇಳ್ತಾ ಇದ್ದಾರೆ ಎಮ್ ಐ ಸಿ ಆರ್ ಗೊತ್ತು ಇದು ಇನ್ಪುಟ್ ಡಿವೈಸ್ ಅಂತ ಓಕೆ ಇದು ಬೇಸಿಕಲಿ ಸ್ಕ್ಯಾನರ್ ಅನ್ನೋದು ಗೊತ್ತಿರಬೇಕು ಆ ಬೇಸ್ ಮೇಲೆ ನಾವು ಈಸಿಯಾಗಿ ಹೇಳ್ಬೋದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸರ್ ಒಂದು ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಆಯ್ಕೆಯಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದು ಕೂಡ ನಮ್ಮ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೇಶನು ಔಟ್ಪುಟ್ ಯೂನಿಟು ಇನ್ಪುಟ್ ಯೂನಿಟು ಪ್ರೊಸೆಸಿಂಗ್ ಯೂನಿಟು ಮೆಮೊರಿ ಯೂನಿಟ್ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಗೊತ್ತು ಎಮ್ ಐ ಸಿ ಆರ್ ಆಗಿರ್ಬೋದು ವೈ ಎಮ್ ಆರ್ ಆಗಿರ್ಬೋದು ಅವೆಲ್ಲವೂ ಕೂಡ ಏನು ಸ್ಕ್ಯಾನರ್ ಇದ್ದಾವಲ್ವ ಅವೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ಗಳು ಇನ್ಪುಟ್ ಯೂನಿಟ್ ಅಂತಲೇ ಗುರುತಿಸಬಹುದಾಗಿದೆ ಎರಡು ಸಾವಿರದ ಹದಿನೇಳರ ಎಫ್ ಡಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೇಶನು ಒಂದು ಖಾಲಿ ಚೆಕ್ ಅಥವಾ ಬ್ಯಾಂಕ್ ಡಿಮ್ಯಾಂಡ್ ಡ್ರಾಫ್ಟ್ ಮೇಲೆ ಕೆಲವು ವೈಶಿಷ್ಟ್ಯಗಳು ಮತ್ತು ಸಂಖ್ಯೆಗಳನ್ನು ವಿಶೇಷ ರೀತಿಯಲ್ಲಿ ಮುದ್ರಿಸಲಾಗಿದೆ ಈ ಕೆಳಗಿನ ಯಾವ ತಂತ್ರವನ್ನು ಬಳಸಿ ವೈಶಿಷ್ಟ್ಯವನ್ನು ಮತ್ತು ಸಂಖ್ಯೆಗಳನ್ನು ಓದಬಹುದು ಓಕೆ ಬ್ಯಾಂಕ್ನಲ್ಲಿ ಚೆಕ್ ಆರ್ ಡಿ ಡಿ ಅಂತ ಬಂದಾಗ ಅಲ್ಲಿ ಬಳಸುವಂಥ ವಿಶಿಷ್ಟವಾದಂಥ ಸಂಖ್ಯೆ ಏನಿದೆ ಅಲ್ವಾ ಅದನ್ನು ರೀಡ್ ಮಾಡಲಿಕ್ಕೆ ನಾವು ಎಮ್ ಐ ಸಿ ಆರ್ ಅನ್ನು ಬಳಸೋದು ಓಕೆ ಆ ಬೇಸ್ ಮೇಲೆ ಈಸಿಯಾಗಿ ಇಲ್ಲಿ ಆನ್ಸರ್ ಮಾಡ್ಬೋದು ಓ ಸಿ ಆರ್ ಯಾವುದಕ್ಕೆ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ ಒ ಎಮ್ ಆರ್ ಆಲ್ರೆಡಿ ಗೊತ್ತು ಒ ಎಮ್ ಆರ್ ಸೀಟ್ ರೀಡ್ ಮಾಡಲಿಕ್ಕೆ ನಾವು ಸ್ಕ್ಯಾನರನ್ನು ಬಳಸ್ತೇವೆ ಹಾಗಾಗಿ ಈಸಿಯಾಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದಾಗಿದೆ ಇನ್ನು ಬಾರ್ ಕೋಡ್ ರೀಡರ್ ಆಲ್ರೆಡಿ ಗೊತ್ತು ನಾವು ಪ್ರತಿನಿತ್ಯ ನಾವು ಅಂಗಡಿಯಲ್ಲಿ ಕಾಮನ್ ಆಗಿ ಅಬ್ಸರ್ವ್ ಮಾಡುವಂಥ ಒಂದು ಸ್ಕ್ಯಾನರ್ ಇದು ಅಂದರೆ ಯಾವುದೇ ಒಂದು ವಸ್ತುನ ಪರ್ಚೇಸ್ ಮಾಡಿದಾಗ ಮುಂಚೆ ಆದರೆ ನಾವು ಅದರದ್ದು ರೇಟ್ ಎಷ್ಟಿದೆ ಅಂತೆಲ್ಲ ನಾವೇ ನೋಡಿ ನಾವೇ ಟೈಪ್ ಮಾಡಿ ಬಿಲ್ ಮಾಡ್ತಾಯಿದ್ದೇವೆ ಅದ್ರ ಇತ್ತೀಚಿನ ದಿನದಲ್ಲಿ ಬಂದಾಗ ಒಂದು ಸ್ಕ್ಯಾನರ್ ಮೂಲಕ ಏನು ಮಾಡ್ತಾರೆ ಈಸಿಯಾಗಿ ಅದನ್ನು ಸ್ಕ್ಯಾನ್ ಮಾಡಿ ಅದರ ಅದರದ್ದು ವೇಟ್ ಎಷ್ಟಿದೆ ಅದ್ರ ಕಂಪ್ನಿ ಯಾವುದು ಅದರದ್ದು ಅಮೌಂಟ್ ಎಷ್ಟು ಎಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಜನ್ರೇಟ್ ಆಗ್ತಾ ಹೋಗುತ್ತೆ ಈ ರೀತಿ ಬಾರ್ ಕೋಡನ್ನು ರೀಡ್ ಮಾಡಲಿಕ್ಕೆ ಈ ಸ್ಕ್ಯಾನರನ್ನು ಬಳಸಲಾಗುತ್ತೆ ಇದಕ್ಕೆ ಬಾರ್ ಕೋಡ್ ರೀಡರ್ ಅಂತ ಹೇಳೋದು ಓಕೆ ಫಾರ್ ಎಕ್ಸಾಂಪಲ್ ನಾವು ಅಂಗಡಿಗೆ ಹೋಗಿ ಒಂದು ಯಾವುದೋ ಪಾರ್ಲೇಜಿ ಬಿಸ್ಕಿಟ್ ಪರ್ಚೇಸ್ ಮಾಡಿದಾಗ ನೀವು ಈ ಭಾಗದಲ್ಲಿ ಬಾರ್ ಕೋಡನ್ನು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ನೀವು ಯಾವುದೇ ವಸ್ತುವನ್ನು ಸಣ್ಣ ವಸ್ತು ಪ್ಯಾಕ್ ಆಗಿರುವಂಥ ಯಾವುದೇ ವಸ್ತು ಪರ್ಚೇಸ್ ಮಾಡಿ ಇನ್ ಕೇಸ್ ಪ್ಯಾಕ್ ಆಗದೇ ಇದ್ರೂ ಕೂಡ ಏನು ಮಾಡ್ತಾರೆ ನಾವು ತೂಕ ಮಾಡಿ ತೆಗೆದುಕೊಂಡಂಥ ವಸ್ತುಗಳು ಕವರ್ ಮಾಡಿಕೊಂಡಾಗ ಅದಕ್ಕೂ ಕೂಡ ಬಾರ್ ಕೋಡ್ ಹಾಕ್ಕೊಡ್ತಾರೆ ಬೇಕಾದರೆ ಈ ಬಾರ್ ಕೋಡನ್ನು ರೀಡ್ ಮಾಡಿದಾಗ ಇದರದ ಅಮೌಂಟು ಇದರದ ಹೆಸರು ಇದರ ಕ್ವಾಲಿಟಿ ಎಲ್ಲನೂ ಬಂದೇನಾಗುತ್ತೆ ಬಿಲ್ ಅಲ್ಲಿ ಆ್ಯಡ್ ಆಗುತ್ತೆ ಇದು ಬಾರ್ ಕೋಡ್ ರೀಡರ್ ಅಂತ ಹೇಳೋದು ಎರಡು ಸಾವಿರದ ಹತ್ತೊಂಬತ್ತರ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು ಗಣಕ ಯಂತ್ರಗಳು ಓದಬಲ್ಲ ಬಾರ್ಗಳು ಮತ್ತು ವಿಭಿನ್ನ ಅಗಲಗಳ ಅಥವಾ ಉದ್ದಗಳ ಸಾಲುಗಳನ್ನು ಒಳಗೊಂಡಿರುವ ಕೋಡ್ಗಳನ್ನು ಏನೆಂದು ಕರೆಯೋರು ಬಾರ್ ಕೋಡ್ ಆಸ್ಕಿ ಕೋಡ್ ಅಲ್ಫಾ ನ್ಯೂಮರಿಕ್ ಕೋಡ್ ಡೆಸಿಮಲ್ ಕೋಡ್ ಅಂತ ಹೇಳ್ತಾ ಇದ್ದಾರೆ ಬಾರ್ ಕೋಡ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ಗ್ರೂಪ್ ಸಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನ್ನು ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಕೇಳಿದ್ದಾರೆ ಪಟ್ಟಿ ಒಂದರಲ್ಲಿನ ಇನ್ಪುಟ್ ವಿಧಾನದೊಂದಿಗೆ ಪಟ್ಟಿ ಎರಡರಲ್ಲಿನ ಗುಣಧರ್ಮಗಳನ್ನು ಹೊಂದಿಸಿ ಅಂತ ಹೇಳ್ತಾ ಇದ್ದಾರೆ ಪಟ್ಟಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಎಮ್ ಐ ಸಿ ಆರ್ ಕೊಟ್ಟಿದ್ದಾರೆ ಒ ಎಮ್ ಆರ್ ಕೊಟ್ಟಿದ್ದಾರೆ ಬಾರ್ ಕೋಡಿಂಗ್ ಕೊಟ್ಟಿದ್ದಾರೆ ಓ ಸಿ ಆರ್ ಕೊಟ್ಟಿದ್ದಾರೆ ಎಲ್ಲವೂ ಇನ್ಪುಟ್ ಡಿವೈಸ್ಗಳೇ ಆಗಿದ್ದಾವೆ ಎಲ್ಲವೂ ಸ್ಕ್ಯಾನರ್ಗಳೇ ಬಹುತೇಕ ಅದು ಗೊತ್ತಿರಬೇಕು ಈ ಕಡೆ ಬಂದಾಗ ಗುಣಧರ್ಮ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಮೊದಲನೇದು ಶಾಯಿ ಅಥವಾ ಕಪ್ಪು ಲೇಖನಿಯಿಂದ ಗುರುತು ಮಾಡಿದ ಮೊದಲೇ ಮುದ್ರಿತವಾದ ಕಪ್ಪು ಬಾಕ್ಸ್ಗಳನ್ನು ಓದುವುದು ಎರಡನೇದು ಮ್ಯಾಗ್ನೆಟಿಕ್ ಶಾಯಿಯನ್ನು ಬಳಸುವ ಮೂಲಕ ಒಂದು ದಾಖಲೆಯ ಮೇಲೆ ಮುದ್ರಿತವಾದ ಕ್ಯಾರೆಕ್ಟರನ್ನು ಗುರುತಿಸುವುದು ಪ್ರತಿಬಿಂಬವನ್ನು ಓದುವುದು ಮತ್ತು ಅದನ್ನು ಜೀರೋ ಮತ್ತು ಒಂದರ ಗಣವಾಗಿ ಪರಿವರ್ತಿಸುವುದು ಫೋರ್ತ್ ದಪ್ಪ ಮತ್ತು ಅಂತರದಲ್ಲಿ ಭಿನ್ನತೆ ಇರುವ ಚಿಕ್ಕ ಬಾರನ್ನು ಓದುವುದು ಅಂತ ಕೊಟ್ಟಿದ್ದಾರೆ ಈ ಮ್ಯಾಚ್ ಮಾಡ್ತಾ ಹೋಗಬೇಕು ನಾಲ್ಕರಲ್ಲಿ ನಿಮಗೆ ಯಾವುದು ಪರ್ಫೆಕ್ಟಾಗಿ ಗೊತ್ತಿದೆನೋ ಅದನ್ನು ಫಸ್ಟ್ ಮ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ನನಗೆ ಬಹಳ ಈಸಿ ಆಗೋದೇನೆಂದರೆ ಮ್ಯಾಗ್ನೆಟಿಕ್ ಶಾಯಿಯನ್ನು ಬಳಸುವ ಮೂಲಕ ಒಂದು ದಾಖಲೆಯ ಮೇಲೆ ಮುದ್ರಿತವಾದ ಕ್ಯಾರೆಕ್ಟರನ್ನು ಗುರುತಿಸುವುದು ಓಕೆ ಇದನ್ನು ಗುರುತಿಸ್ಲಿಕ್ಕೆ ಎಮ್ ಐ ಸಿ ಆರನ್ನು ಬಳಸ್ತೇವೆ ನಾವು ಹಾಗಾಗಿ ಎರಡರ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಒ ಎಮ್ ಆರ್ ಆಲ್ರೆಡಿ ಗೊತ್ತು ಓ ಎಮ್ ಆರ್ ಸೀಟ್ ರೀಡ್ ಮಾಡೋಕ್ಕೆ ಶಾಯಿ ಅಥವಾ ಕಪ್ಪು ಲೇಖನದಿಂದ ಗುರುತು ಮಾಡಿದ ಮೊದಲೇ ಮುದ್ರಿತವಾದ ಕಪ್ಪು ಬಾಕ್ಸ್ಗಳನ್ನು ಓದಲಿಕ್ಕೆ ಎಮ್ ಆರ್ ಬಳಸಬಹುದು ಬಾರ್ ಕೋಡಿಂಗ್ ಕೂಡ ಹೇಳ್ಬೋದು ದಪ್ಪ ಮತ್ತು ಅಂತರದಲ್ಲಿ ಭಿನ್ನತೆ ಇರುವ ಚಿಕ್ಕ ಗೆರೆಗಳು ಅಥವಾ ಅದಕ್ಕೆ ಬಾರ್ ಅಂತ ಕರೆಯೋದು ಬಾರನ್ನು ಓದಲಿಕ್ಕೆ ಬಾರ್ ಕೋಡಿಂಗನ್ನು ಹೇಳೋದು ಓ ಸಿ ಆರ್ ಪ್ರತಿಬಿಂಬ ಇಮೇಜನ್ನು ಜೀರೋ ಮತ್ತು ಒಂದರ ಗಣವನ್ನಾಗಿ ಪರಿವರ್ತಿಸುವುದು ಅಂತ ಹೇಳೋದು ಈ ರೀತಿ ಗೊತ್ತಿರುವಂಥ ಇನ್ಫಾರ್ಮೇಷನನ್ನು ಏನು ಮಾಡಿದ್ದಾರೆ ಅವರು ಮ್ಯಾಚ್ ದಿ ಫಾಲೋವಿಂಗ್ ರೂಪದಲ್ಲಿ ಕೊಟ್ಟಿದ್ದಾರೆ ಈ ರೀತಿ ನೀವು ಮ್ಯಾಚ್ ಮಾಡ್ತಾ ಹೋಗಬೇಕು ಈ ಕ್ವಶನ್ಗೆ ಸರಿಯಾದ ಉತ್ತರ ನೀವು ಈಸಿಯಾಗಿ ಗುರುತಿಸ್ಬೋದು ಹೇಗೆ ಎರಡು ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಅಲ್ಲೂ ಕೂಡ ನಾವು ಹೇಳಿದ್ದೀವಿ ಎಮ್ ಐ ಸಿ ಆರ್ ಎರಡಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಿಗೆ ಅಂತ ಹೇಳ್ತಾ ಇದ್ದಾರೆ ಓ ಎಮ್ ಆರ್ ಆಲ್ರೆಡಿ ಗೊತ್ತು ಬಾಕ್ಸ್ಗಳನ್ನು ಓದೋದು ಈ ರೀತಿ ನಾವು ಮ್ಯಾಚ್ ಮಾಡ್ತಾ ಹೋಗ್ಬೋದು ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ನು ಇರೋದೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆಗಿದೆ ನೆಕ್ಸ್ಟ್ ಒಂದು ಕ್ಯಾಮ್ರಾ ಕ್ಯಾಮ್ರಾ ಕೂಡ ಇನ್ಪುಟ್ ಡಿವೈಸ್ ಆಲ್ಮೋಸ್ಟ್ ಅಲ್ಲಿ ಲ್ಯಾಪ್ಟಾಪ್ಗೆ ಕ್ಯಾಮ್ರಾ ಇರುತ್ತೆ ನಾವು ಮನೆಯಲ್ಲಿ ಬಳಸುವಂಥ ಡೆಸ್ಟಾಪ್ಗಳಿದ್ರೆ ಒಳಗೆ ಕ್ಯಾಮ್ರಾ ಇರೋದಿಲ್ಲ ಇನ್ ಕೇಸ್ ಕ್ಯಾಮ್ರಾ ಬೇಕಾದರೆ ನಾವು ಕ್ಯಾಮ್ರಾವನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ಓಕೆ ಕ್ಯಾಮ್ರಾಗಳ ಕ್ವಾಲಿಟಿಯನ್ನು ಎಂ ಪಿ ಎಲ್ಲಿ ಅಳಿತಾರೆ ಅಲ್ಲಿ ಎಷ್ಟು ಮೆಗಾ ಮೆಗಾಫಿಕ್ಸಲಾ ಇದೆ ಅನ್ನೋಂಥ ಬೇಸ್ ಮೇಲೆ ಕ್ಯಾಮ್ರಾ ಕ್ವಾಲಿಟಿ ಡಿಸೈಡ್ ಮಾಡ್ಬೋದು ಈವನ್ ನಾವು ಮೊಬೈಲ್ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಮೊಬೈಲಲ್ಲಿ ಬಂದಾಗ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾದ್ದು ಮೆಗಾಫಿಕ್ಸಲ್ ನೋಡ್ತಾ ಹೋಗ್ತೇವೆ ಅಷ್ಟು ಎಷ್ಟು ಮೆಗಾ ಮೆಗಾಫಿಕ್ಸಲ್ ಇರುತ್ತೋ ಅಷ್ಟು ಕ್ವಾಲಿಟಿ ನಾವು ನಿರೀಕ್ಷೆ ಮಾಡ್ಬೋದು ಓಕೆ ಅದರ ಜೊತೆಗೆ ವೆಬ್ ಕ್ಯಾಮ್ರಾ ಡಿಜಿಟಲ್ ಕ್ಯಾಮ್ರಾ ಸಿ ಸಿ ಟಿವಿ ಇವೆಲ್ಲವೂ ಕೂಡ ಕ್ಯಾಮ್ರಾದ ಬೇರೆ ಬೇರೆ ರೂಪ ಅಂತ ಹೇಳ್ಬೋದು ಅಷ್ಟೇ ಇವನ್ ಕೂಡ ನಾವು ಬಳಸ್ತೇವೆ ಇವು ಕೂಡ ಇನ್ಪುಟ್ ಡಿವೈಸ್ ಅಂತಲೇ ಗುರುತಿಸ್ಬೋದಾಗಿದೆ ಸ್ಪೆಷಲಿ ಸಿ ಸಿ ಟಿ ವಿ ಬಂದಾಗ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಅನ್ನೋದು ಅದರಿಂದ ವಿಸ್ತೃತ ರೂಪ ಗೊತ್ತಿರಬೇಕು ಕಾಮನ್ ಆಗಿ ವಿಡಿಯೋ ಸರ್ವೆಲೆನ್ಸ್ಗೆ ಇದನ್ನು ಬಳಸಲಾಗುತ್ತೆ ಆಲ್ರೆಡಿ ಗೊತ್ತಿರುವಂಥ ಇನ್ಫಾರ್ಮೇಷನ್ನು ಓಕೆ ವೆಬ್ ಕ್ಯಾಮ್ ಡ್ಯಾಶ್ ಸಾಧನವಾಗಿದೆ ಅಂತ ಕೇಳ್ತಾ ಇದ್ದಾರೆ ವೆಬ್ ಕ್ಯಾಮ್ ಆಲ್ರೆಡಿ ಗೊತ್ತಿದ್ದು ಇನ್ಪುಟ್ಟು ಡಿವೈಸ್ ಅಂತ ಹೇಳೋದು ಕ್ಯಾಸ್ ನಾವು ಏನಾದರೂ ಇತ್ತೀಚೆಗೆ ಸ್ಪೆಷಲಿ ಆಫ್ಟರ್ ಕೋವಿಡ್ ಬಂದಾಗ ನಾವು ಜೂಮ್ ಮೀಟಿಂಗು ಆನ್ಲೈನ್ ಕ್ಲಾಸಿಗೆ ಬಂದಾಗೆಲ್ಲ ಏನು ಇದ್ದೇವೆ ವೆಬ್ ಕ್ಯಾಮನ್ನು ನಾವು ಅಳವಡಿಸಿಕೊಂಡಿರ್ತೇವೆ ನಮ್ಮ ಸಿಸ್ಟಮ್ ಬಂದಾಗ ಈವನ್ ಲ್ಯಾಪ್ಟಾಪಲ್ಲಿರುವಂಥ ಕ್ಯಾಮ್ರಾ ಕೂಡ ಅಷ್ಟು ಕ್ವಾಲಿಟಿ ಇರಲ್ಲ ಅನ್ನೋ ಕಾರಣಕ್ಕಾಗಿ ನಾವು ವೆಬ್ ಕ್ಯಾಮೆಲ್ಲೆಲ್ಲ ಬಳಸ್ತಾ ಇರ್ತೇವಲ್ವಾ ವೆಬ್ ಕ್ಯಾಮ್ ಕೂಡ ಒಂದು ಬೇಸಿಕ್ಲಿ ಕ್ಯಾಮ್ರಾ ಅನ್ನೋದೇ ಗೊತ್ತಿರಬೇಕು ಇದು ಇನ್ಪುಟ್ ಡಿವೈಸ್ ಆಗಿರುತ್ತೆ ಇನ್ಪುಟ್ ಸಾಧನದ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಕ್ಸಾಮಲ್ ಕೇಳಿರುವಂಥ ಕ್ವಶನ್ ಪ್ರೊಜೆಕ್ಟರು ಹೆಡ್ಫೋನು ಸೌಂಡ್ ಕಾರ್ಡು ಮತ್ತು ವೆಬ್ ಕ್ಯಾಮ್ ಅಂತ ಇನ್ಪುಟ್ ಸಾಧನಕ್ಕೆ ಉದಾಹರಣೆ ಯಾವುದು ನಾಲ್ಕರಲ್ಲಿ ಮೂರು ಇನ್ಪುಟ್ಟಲ್ಲ ಒಂದು ಮಾತ್ರ ಇನ್ಪುಟ್ ಇದೆ ಅದು ಯಾವುದು ಡಿವೈಸ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ವೆಬ್ ಕ್ಯಾಮ್ ಏನಿದೆ ಅಲ್ವಾ ಇದು ಇನ್ಪುಟ್ ಡಿವೈಸ್ ಅಂತ ಹೇಳೋದು ಯಾಕಂದರೆ ಅದು ನಮ್ಮ ನಮ್ಮ ಭಾವಚಿತ್ರ ಅಥವಾ ನಮ್ಮ ಫೋಟೋವನ್ನು ತೆಗೆದುಕೊಂಡು ಪ್ರಸಾರ ಮಾಡುತ್ತೆ ಅದು ಒಳಗೆ ಕೊಡುತ್ತೆ ಅದು ಪ್ರೊಸೆಸ್ ಆಗಿ ಔಟ್ಪುಟ್ ಆಗಿ ಬರುತ್ತೆ ಹಾಗಾಗಿ ಕ್ಯಾಮ್ರಾ ಇವನ್ ಮೊಬೈಲ್ ಕ್ಯಾಮ್ರ ಆಗಿರ್ಬೋದು ಲ್ಯಾಪ್ಟಾಪ್ ಕ್ಯಾಮ್ರಾ ಎಲ್ಲವೂ ಕೂಡ ಇನ್ಪುಟ್ ಡಿವೈಸ್ ಇನ್ಫಾರ್ಮೇಷನ್ ಏನು ಮಾಡ್ತಾ ಹೋಗುತ್ತೆ ಅದು ತೆಗೆದುಕೊಂಡು ಅದು ಸಿಸ್ಟಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅದು ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು ಇನ್ ಲೈಟ್ ಪೆನ್ ಏನಿದೆ ಅಲ್ವಾ ಇದು ಕೂಡ ಇನ್ಪುಟ್ ಡಿವೈಸ್ ಬೇಸಿಕಲಿ ಇದು ಆಪ್ಟಿಕಲ್ ಡಿವೈಸ್ ಅಂತ ಹೇಳೋದು ಬೆಳಕಿನ ತತ್ವದ ಆಧಾರದ ಮೇಲೆ ಇದು ಕಾರ್ಯನಿರ್ವಹಿಸುತ್ತೆ ಇದರ ಸಹಾಯದಿಂದ ನಾವು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೇರವಾಗಿ ಬರಿಬಹುದು ಇದಕ್ಕೆ ಲೈಟ್ ಪೆನ್ ಅಂತ ಹೇಳ್ತಾರೆ ಲೈಟ್ ಪೆನ್ ಒಂದು ಡ್ಯಾಶ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಯಾಂತ್ರಿಕ ಇನ್ಪುಟ್ ಡಿವೈಸು ಆಪ್ಟಿಕಲ್ ಇನ್ಪುಟ್ ಡಿವೈಸು ಆಪ್ಟಿಕಲ್ ಔಟ್ಪುಟ್ ಡಿವೈಸ್ ಸ್ಮರಣೀಯ ಸಾಧನ ಅಂತ ಕೇಳ್ತಾ ಇದ್ದಾರೆ ಬೇಸಿಕಲಿ ಇದು ಇನ್ಪುಟ್ ಡಿವೈಸ್ ಅನ್ನೋದು ಗೊತ್ತಿದೆ ಯಾಂತ್ರಿಕನ ಆಪ್ಟಿಕಲ್ ಅನ್ನೋದು ಮಾತ್ರ ಕನ್ಫ್ಯೂಷನ್ ಇರುತ್ತೆ ಆಲ್ರೆಡಿ ಗೊತ್ತಿದೆ ಆಪ್ಟಿಕಲ್ ಡಿವೈಸ್ ಕೆಲವೊಂದನ್ನು ಓದಂಥ ಸಮಯದಲ್ಲೇ ಆ ಪಾಯಿಂಟ್ಸಲ್ಲೇ ಕ್ಲಿಯರ್ ಮಾಡ್ಕೋಬೇಕು ಅಲ್ಲಿ ಅದೇ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ ಹಾಗಾಗಿ ಲೈಟ್ ಪೆನ್ ಅನ್ನೋದು ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಅಂತ ಹೇಳೋದು ಓಕೆ ನೆಕ್ಸ್ಟ್ ಇನ್ಪುಟ್ ಡಿವೈಸ್ಗೆ ಬಂದಾಗ ಮೈಕ್ರೋಫೋನ್ ಕೂಡ ಒಂದು ಇನ್ಪುಟ್ ಡಿವೈಸ್ ಆಗಿದೆ ಇದು ಧ್ವನಿ ರೂಪದ ಮಾಹಿತಿಯನ್ನು ಇದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಗೆ ನೀಡುತ್ತೆ ಅಂತ ಹೇಳ್ಬೋದು ಮೈಕ್ರೋಫೋನ್ ಕೂಡ ಇನ್ಪುಟ್ ಡಿವೈಸಲ್ಲೇ ಗುರುತಿಸ್ತೇವೆ ಓಕೆ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನ್ ಇನ್ಫಾರ್ಮೇಷನ್ ದಟ್ ಕಮ್ಸ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್ ಆ್ಯಂಡ್ ಫೆಡ್ ಇನ್ ಟು ಕಂಪ್ಯೂಟರ್ ಸಾಫ್ಟ್ವೇರ್ ಈಸ್ ಕಾಲ್ಡ್ ಓಕೆ ಹೊರಗಡೆಯಿಂದ ಇನ್ಫಾರ್ಮೇಷನ್ ಏನು ಮಾಡುತ್ತೆ ಎಕ್ಸ್ಟರ್ನಲ್ ಸೋರ್ಸಿಂದ ಬಂದು ಕಂಪ್ಯೂಟರ್ಗೆ ತಲುಪಿಸುವಂಥ ಸಾಫ್ಟ್ವೇರ್ ಯಾವುದನ್ನು ಕೇಳ್ತಾ ಇದ್ದಾರೆ ಔಟ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸು ಥ್ರೋ ಔಟ್ ಅಂತ ಇದ್ದಾರೆ ರಿಪೋರ್ಟ್ಸ್ ಮತ್ತು ಪ್ರೊಸೆಸ್ ಅಂತ ಹೇಳ್ತಾ ಇದ್ದಾರೆ ಹೊರಗಡೆ ಇನ್ಫಾರ್ಮೇಷನನ್ನು ಕಂಪ್ಯೂಟರ್ಗೆ ತಂದು ಕೊಡುವಂಥ ಡಿವೈಸ್ಗಳಿಗೆ ನಾವು ಇನ್ಪುಟ್ ಡಿವೈಸ್ ಅಂತ ಹೇಳೋದು ಓಕೆ ಈ ರೀತಿ ಕ್ವಶನ್ಸ್ಗಳು ಬರುವಂಥ ಪಾಸಿಬಿಲಿಟಿ ಇರುತ್ತೆ ಆಲ್ಮೋಸ್ಟ್ ಆಲ್ ಕಂಪ್ಯೂಟ್ರ ಸಬ್ಜೆಕ್ಟ್ಗೆ ಅಥವಾ ಕಂಪ್ಯೂಟರ್ ಅವೇರ್ನೆನ್ಸ್ಗೆ ರೆಡಿ ಆಗೋರೆಲ್ಲರೂ ಏನು ಮಾಡಬೇಕು ಸ್ವಲ್ಪ ಎಸ್ ಎಸ್ ಸಿ ಎಕ್ಸಾಮು ಬ್ಯಾಂಕ್ ಎಕ್ಸಾಮಲ್ಲಿ ಕೇಳಿರುವಂಥ ಅನ್ನು ಕೂಡ ನೀವು ಒನ್ ಟೈಮ್ ಅಬ್ಸರ್ವ್ ಮಾಡಬೇಕು ಯಾಕಂದರೆ ನಮ್ಮ ಸ್ಟೇಟಲ್ಲಿ ಗ್ರೂಪ್ ಸಿ ಎಕ್ಸಾಮ್ ಕಾನ್ಸೆಪ್ಟ್ ಸಾರ್ಟ್ ಆಗಿದ್ದು ಹದಿನಾರು ಹದಿನೇಳರಿಂದ ಸ್ಟಾರ್ಟ್ ಆಗಿದ್ದು ಹಾಗೆ ನಮಗೆ ಜಾಸ್ತಿ ಕ್ವಶನ್ ಪೇಪರ್ ಸಿಗೋದಿಲ್ಲ ಇದನ್ನು ನಾವು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ರೆಡಿ ಆಗಬೇಕಾದ್ರೆ ನೀವು ಒಂದು ಸ್ವಲ್ಪ ಸೆಂಟ್ರಲ್ ಲೆವೆಲಲ್ಲಿ ನಡೆಯುವಂಥ ಎಕ್ಸಾಮ್ನ ಕಂಪ್ಯೂಟರ್ ಅವೇರ್ನೆಸ್ನ ಕ್ವಶನ್ಸನ್ನು ನೀವು ಅಬ್ಸರ್ವ್ ಮಾಡೋರ ಮೂಲಕ ನಿಮ್ಮ ನಾಲೆಜನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೋದು ಓಕೆ ಇದಿಷ್ಟು ಇನ್ಪುಟ್ ಡಿವೈಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ ಮತ್ತು ಕೆಲವೊಂದು ಥೆರಿಟಿಕಲ್ ಪಾರ್ಟ್ ಆಗಿತ್ತು ಓಕೆ ಇದಿಷ್ಟೇ ಸಾಕು ಅನ್ನೋಂಗಿಲ್ಲ ಇದ್ರ ಜೊತೆ ಇನ್ನೂ ಕೆಲವೊಂದು ಇನ್ಪುಟ್ ಡಿವೈಸ್ಗಳು ಕೂಡ ನಾವು ಆ್ಯಡ್ ಮಾಡ್ಬೋದು ಒನ್ ಟೈಮ್ ನೀವು ನಿಮ್ಮ ಹತ್ರ ಇರುವಂಥ ಬುಕ್ಕನ್ನು ರೀಡ್ ಮಾಡಿ ಅದ್ರ ಜೊತೆ ಈ ವಿಡಿಯೋವನ್ನು ಅಬ್ಸರ್ವ್ ಮಾಡಿದ್ರೆ ಖಂಡಿತ ಒಂದು ಲೆವೆಲ್ಗೆ ನಿಮ್ಮ ನಾಲೆಜ್ ಗೇನ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರಗಳು